Week we studied chapter 10, the descendants of Noah, the three sons and their generation, and then the Tower of Babel in chapter 11. ನಾವು ಕಳೆದ ವಾರ 10ನೇ ಅಧ್ಯಾಯದಲ್ಲಿ ನೋಹನ ಮತ್ತು ನೋಹನ ಮೂರು ಮಕ್ಕಳು ಅವರಿಂದ ಉಂಟಾದಂತಹ ಸಂತಾನದ ಕುರಿತಾಗಿ ನಾವು ನೋಡಿಕೊಂಡೆವು. ಹಾಗೆಯೇ 11ನೇ ಅಧ್ಯಾಯದಲ್ಲಿ ಆ ಬಾಬೆಲ್ ಗೋಪುರದ ಕುರಿತಾಗಿಯೂ ಸಹ ನಾವು ನೋಡಿಕೊಂಡೆವು. Before the flood we saw what was the sin of mankind. ಜಲಪ್ರಳಯಕ್ಕಿಂತ ಮುಂಚೆ ಮಾನವನ ಪಾಪ ಏನಾಗಿತ್ತು ಎಂಬುದನ್ನು ನಾವು ನೋಡಿಕೊಂಡೆವು. It was more sin of their flesh, man living as they like, immoral life. ಮುಖ್ಯವಾಗಿ ಮಾನವನ ದೈಹಿಕವಾದ ಅಥವಾ ಶರೀರದ ಇಚ್ಛೆಗಳನ್ನು ಪೂರೈಸುವವನಾಗಿ ತನಗೆ ಇಷ್ಟ ಬಂದ ಹಾಗೆ ಜೀವಿಸುವುದೇ ಆತನ ಮುಖ್ಯ ಪಾಪವಾಗಿತ್ತು. After the flood, when it comes to the Tower of Babel, man's sin was pride. Come, let us make a name for ourselves. ಜಲಪ್ರಳಯದ ನಂತರ ಆ ಬಾಬೆಲ್ ಗೋಪುರದ ಸಂಗತಿಗೆ ನಾವು ಬರುವಾಗ ಮಾನವನ ಪಾಪ ಏನಾಗಿತ್ತು ಎಂದರೆ ಆತನ ಹೃದಯವು ಹೆಮ್ಮೆಯಿಂದ ತುಂಬಿ ಹೋಗಿತ್ತು. ಬನ್ನಿರಿ, ನಾವು ಒಂದು ಉನ್ನತವಾದ ಪರ್ವತವನ್ನ ಗೋಪುರವನ್ನ ಕಟ್ಟೋಣ ಎಂಬುದಾಗಿ ಆತನು ತೀರ್ಮಾನಿಸಿಕೊಂಡನು. God, we read that God came down to look at what man was building. ನಾವು ಅಲ್ಲಿ ಓದುತ್ತೇವೆ 11ನೇ ಅಧ್ಯಾಯದಲ್ಲಿ ದೇವರು ಆ ನರಪುತ್ರರು ಕಟ್ಟುತ್ತಿರುವಂತಹ ಪಟ್ಟಣವನ್ನ ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. Now let's read chapter 11 verses 6 to 9. ಈಗ ನಾವು 11ನೇ ಅಧ್ಯಾಯದ 6ರಿಂದ 9ನೇ ವಚನಗಳವರೆಗೆ ಓದಿಕೊಳ್ಳೋಣ. ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ, ಬನ್ನಿ ಎಂದನು. ಹಾಗೆಯೇ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದನು. ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿ ಬಿಟ್ಟರು. ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೆಲ್ ಎಂಬ ಹೆಸರಾಯಿತು. May God add his blessing to our study. ನಮ್ಮ ಈ ಒಂದು ಅಧ್ಯಯನಕ್ಕೆ ದೇವರು ತನ್ನ ಆಶೀರ್ವಾದವನ್ನು ಕೂಡಿಸಲಿ. God's response to man's rebellion of pride is coming down and confusing their language. ಮಾನವನ ಹೃದಯದಲ್ಲಿ ತುಂಬಿದಂತಹ ಹೆಮ್ಮೆ ಎಂಬಂತಹ ಆ ತಿರುಗಿ ಬೀಳುವಿಕೆಗೆ ದೇವರ ಪ್ರತಿಕ್ರಿಯೆ ಏನಾಗಿತ್ತು ಅಂದರೆ ಆತನು ಇಳಿದು ಬಂದನು, ಅವರಲ್ಲಿ ಗಲಿಬಿಲಿಯನ್ನು ಉಂಟು ಮಾಡಿದನು. In verse 6, the last part says God is telling that whatever their purpose to do will be not impossible for them. ಆರನೇ ವಚನದ ಕಡೆಯ ಭಾಗದಲ್ಲಿ ನಾವು ನೋಡುವಾಗ ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ ಎಂಬುದಾಗಿ ದೇವರು ಅನ್ನುತ್ತಿದ್ದಾನೆ. Now remember that doesn't mean that man can do what God does, but man coming together in unity against God, there's a lot of evil damage man can do. ಇದರ ಅರ್ಥ ಮಾನವನು ದೇವರನ್ನ ಬಿಟ್ಟು ಏನನ್ನಾದರೂ ಮಾಡಲು ಸಾಧ್ಯ ಎಂಬುದಾಗಿ ಅಲ್ಲ, ಹಾಗೆ ಅರ್ಥ ಮಾಡಿಕೊಳ್ಳಬಾರದು. ಇದರ ಅರ್ಥ ಮಾನವನು ಒಟ್ಟಾಗಿ ಕೂಡಿ ಬಂದು ದೇವರಿಗೆ ವಿರೋಧವಾಗಿ ಯಾವುದಾದರೂ ದುಷ್ಟ ಕಾರ್ಯವನ್ನ ಮಾಡಿದರೆ ಅದು ಅತ್ಯಂತ ಗಂಭೀರ ಅಪಾಯವನ್ನ ಮಾಡುತ್ತದೆ ಅಥವಾ ತೊಂದರೆಯನ್ನ ಉಂಟು ಮಾಡುತ್ತದೆ ಎಂಬುದೇ ಇದರ ಅರ್ಥ. ಯು ಜಸ್ಟ್ ಲುಕ್ ಅಟ್ ದ ಟೆಕ್ನಾಲಜಿ ವಾಟ್ ಇಸ್ ದೇರ್ ಟುಡೇ, ದ ಇಂಟರ್ನೆಟ್, all of that, how much damage it is doing to mankind, how many young people's, how many believers life are ruined by the information technology and all that evil that comes through because of man's coming together against God. ಹಿಂದೆ ನಾವು ನೋಡುವಾಗ ತಂತ್ರಜ್ಞಾನವು ಎಷ್ಟು ಮುಂದುವರೆದಿದೆ ಎಂಬುದನ್ನು ನಾವು ನೋಡುವಾಗ ಮತ್ತು ಆ ಮಾಹಿತಿ ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಅಂತರ್ಜಾಲವು ಅದು ಎಷ್ಟು ಬೆಳೆದಿದೆ ಎಂದರೆ ಅದು ವಿಶ್ವಾಸಿಗಳು ಸಹ ಪಾಪದಲ್ಲಿ ಬೀಳುವ ಹಾಗೆ ಅದು ಪಾಪಕ್ಕೆ ದೂಡುವಂತಹ ಸಂಗತಿಗಳನ್ನ ನಾವು ನೋಡುತ್ತಿದ್ದೇವೆ. ಮತ್ತು ಮನುಷ್ಯರು ಒಟ್ಟಾಗಿ ಕೂಡಿ ಬಂದು ಇದು ದೇವರಿಗೆ ಮಾಡುತ್ತಿರುವಂತಹ ದೇವರಿಗೆ ವಿರೋಧವಾಗಿ ಮಾಡುತ್ತಿರುವಂತಹ ಕಾರ್ಯವಾಗಿದೆ.
you familiar with AI, artificial intelligence, and now man is thinking that he can even bring life, make life. To that extent, man's pride and arrogance when they come together. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತತೆ ಎಂಬಂತಹ ಆ ಒಂದು ತಂತ್ರಜ್ಞಾನವನ್ನು ಈಗ ನಾವು ನೋಡುತ್ತಿದ್ದೇವೆ. ಆದ್ದರಿಂದ ಮಾನವನು ಎಲ್ಲವನ್ನೂ ಮಾಡಲು ಸಾಧ್ಯ ಎಂಬುದಾಗಿ ಯೋಚಿಸುತ್ತಾನೆ. ಜೀವವನ್ನು ಸಹ ನಾನು ಉಂಟು ಮಾಡಬಲ್ಲೆ ಎಂಬುದಾಗಿ ಆತನು ಯೋಚಿಸುವ ರೀತಿಯಲ್ಲಿ ಮಾಡುತ್ತಿದ್ದಾನೆ. ಇದೆಲ್ಲ ಮಾನವರು ಒಟ್ಟಾಗಿ ಕೂಡಿ ಬಂದು ಮಾಡುತ್ತಿರುವಂತಹ ಸಂಶೋಧನೆಯ ಫಲವಾಗಿದೆ. Even with many languages today, when man come together, they can do lot of damage, lot of evil, lot of life can be ruined. But if it is all one language, can you imagine to what extent man can go against God? ಇಂದು ಭೂಲೋಕದಲ್ಲೆಲ್ಲ ಅನೇಕ ಬೇರೆ ಬೇರೆ ಭಾಷೆಗಳಿದ್ದಾಗ್ಯೂ ಸಹ ಮಾನವನು ಒಟ್ಟಾಗಿ ಕೂಡಿ ಬಂದು ತನ್ನ ಮಾಹಿತಿ ತಂತ್ರಜ್ಞಾನದಿಂದ ಈ ಪ್ರಪಂಚವನ್ನ ಹಾಳು ಮಾಡುತ್ತಿದ್ದಾನೆ. ಹಾಗಾದರೆ ಒಂದೇ ಭಾಷೆ ಇರುತ್ತಿದ್ದರೆ ಆತನು ಇನ್ನು ಎಂತಹ ದೊಡ್ಡ ಅಪಾಯವನ್ನ ಈ ಲೋಕಕ್ಕೆ ಮಾಡಬಹುದಿತ್ತು ಯೋಚಿಸಿರಿ. So God came down and he confused their language. ಆದ್ದರಿಂದ ದೇವರು ಇಳಿದು ಬಂದನು, ಅವರ ಭಾಷೆಗಳನ್ನು ತಾರು ಮಾರು ಮಾಡಿ ಅವರಲ್ಲಿ ಗಲಿಬಿಲಿಯನ್ನು ಹುಟ್ಟಿಸಿದನು. Now man is scattered over the face of the earth now. ಈಗ ಮಾನವನು ಭೂಲೋಕದಲ್ಲೆಲ್ಲ ಚದರಿ ಹೋದನು. See, God, during, before the flood, God was patient for 969 years. That was the lifespan of Methuselah. ನಾವು ನೋಡುವಾಗ ಜಲಪ್ರಳಯಕ್ಕೆ ಮುಂಚೆ ದೇವರು ಸುಮಾರು 679 ವರ್ಷಗಳ ಕಾಲ 669 ವರ್ಷಗಳ ಕಾಲ ವರ್ಷಗಳ ಕಾಲ ಜಲಪ್ರಳಯಕ್ಕಿಂತ ಮುಂಚೆ ದೇವರು ದೀರ್ಘ ಶಾಂತಿಯಿಂದ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಅದು ಮೆಥುಸಲೇಹನ ಜೀವಿತಾವಧಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಮೆಥುಸಲೇ? ಮೆಥುಸಲೇಹ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? ವೆನ್ ಹಿ ಡೈಸ್ ಇಟ್ ವಿಲ್ ಹ್ಯಾಪನ್. ಆತನು ಸಾಯುವಾಗ ಅದು ಸಂಭವಿಸುತ್ತದೆ ಎಂಬುದೇ. God gave mankind, his name itself was a sign that when he die, a judgment will come. ದೇವರು ಮಾನವನಿಗೆ ಒಂದು ಹೆಸರನ್ನು ಕೊಟ್ಟನು, ಅದೇನೆಂದರೆ ಆತನು ಸಾಯುವಾಗ ನ್ಯಾಯ ತೀರ್ಪು ಬರುತ್ತದೆ ಎಂಬುದಾಗಿಯೇ. 969 years, was it not long enough for man to repent and change? 969 ವರ್ಷಗಳ ಕಾಲ ಮಾನವನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಸಾಲಲಿಲ್ಲವೇ? But it didn't happen. ಆದರೆ ಅದು ಸಂಭವಿಸಲಿಲ್ಲ. After the flood, Noah's family only, when they multiplied, what was the result? Was there a fear of God? No, it resulted in a Tower of Babel, in direct rebellion against God's plan. ನಾವು ನೋಡುವಾಗ ಜಲಪ್ರಳಯದ ನಂತರ ನೋಹನ ಕುಟುಂಬವು ಅದು ಭೂಮಿಯ ಮೇಲೆ ಜೀವಿಸುವಾಗ ಅವರು ಪಾಪ ಮಾಡದೇ ಇದ್ರ? ಇಲ್ಲ, ಆತನೂ ಸಹ ಪಾಪ ಮಾಡಿದನು. ಅದು ದೇವರಲ್ಲಿ ಭಯಭಕ್ತಿ ಉಳ್ಳಂತಹ ಸಂತಾನ ಉಂಟಾಗುವುದನ್ನು ನಾವು ನೋಡುತ್ತೇವೆ. ಅವರು ದೇವರಿಗೆ ವಿರುದ್ಧವಾಗಿ ಬಾಬೆಲ್ ಗೋಪುರವನ್ನು ಕಟ್ಟಿದರು. Now God confused them. Now they cannot understand one another because the languages become different. ಈಗ ದೇವರು ಅವರನ್ನ ತಾರುಮಾರು ಮಾಡಿದನು. ಅವರ ಭಾಷೆಯನ್ನ ಒಬ್ಬರನ್ನೊಬ್ಬರು ಅವರು ಅರ್ಥ ಮಾಡಿಕೊಳ್ಳದ ಕಾರಣ ಅವರು ಗಲಿಬಿಲಿ ಹೊಂದಿದ್ದರು. Now language barrier is a higher wall than the great wall of China. ನಾವು ಚೈನಾದ ಆ ಮಹಾ ಗೋಡೆಯ ಕುರಿತಾಗಿ ನಾವು ನೋಡುತ್ತೇವಲ್ಲ, ಅದಕ್ಕಿಂತ ದೊಡ್ಡದಾದಂತಹ ಆ ಒಂದು ಗೋಡೆ ಅಂದರೆ ಅದು ಭಾಷೆಯ ವ್ಯತ್ಯಾಸ. It separates people. ಅದು ಜನರನ್ನ ಅಗಲಿಸುತ್ತದೆ ಅಥವಾ ಬೇರೆ ಮಾಡುತ್ತದೆ. Look at our own country, how many languages, how many dialects, and people go from, they have no idea what is the other languages. Namma deshavane naavu noduvaga eshtu bhashegalive mattu entaha innu vividavadantaha bhashegalide embadannu naavu noduvaga ondu bhashiginta ondu vibhinnavagide. Now many people believe that language was developed gradually. That is what the unbelieving world believes.
ಜನರು ಈ ರೀತಿ ಯೋಚನೆ ಮಾಡುತ್ತಾರೆ, ಲೋಕದ ಜನರು ಏನಂದರೆ, ಭಾಷೆ ಅದು ಬೆಳೆಯುತ್ತಾ ಬಂದಂತಹ ಪ್ರಕ್ರಿಯೆಯಿಂದ ಉಂಟಾದಂತಹ ಸಂಗತಿ ಎಂಬುದಾಗಿ ಭಾಷೆಯನ್ನು ನೆನೆಸುತ್ತಾರೆ. We know from the Bible account, God did it instantly while they were building. ಆದರೆ ಸತ್ಯವೇದದ ಮೂಲಕ ನಮಗೆ ಗೊತ್ತಾಗುವ ಸಂಗತಿ ಏನೆಂದರೆ, ಅವರು ಬಾಬೆಲ್ ಗೋಪುರವನ್ನು ಕಟ್ಟುವಾಗ ಒಂದೇ ಕ್ಷಣದಲ್ಲಿ ಅವರ ಭಾಷೆಯನ್ನು ದೇವರು ತಾರುಮಾರು ಮಾಡಿದನು. Suddenly they cannot understand each other. ತಕ್ಷಣವಾಗಿ ಅವರು ಒಬ್ಬರ ಭಾಷೆಯನ್ನು ಒಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. Building project came to a sudden halt. ಅವರು ಕಟ್ಟುತ್ತಿದ್ದಂತಹ ಆ ಗೋಪುರದ ಯೋಜನೆ ಅದು ಅಲ್ಲಿಗೆ ನಿಂತು ಹೋಯಿತು. People moved away from Babel in every direction. ಜನರು ಆ ಬಾಬೆಲ್ ಗೋಪುರದಿಂದ ಎಲ್ಲಾ ದಿಕ್ಕುಗಳಲ್ಲಿಯೂ ಅವರು ಚದರಿ ಹೋದರು. That is where the first speaking in tongues happened. They couldn't understand each other. ಪ್ರಪ್ರಥಮವಾಗಿ ಆ ಭಾಷಾ ಭೇದ ಅಥವಾ ವಾಣಿಗಳ ರೀತಿಯಲ್ಲಿ ಅವರು ಮಾತನಾಡಿದ್ದದ್ದು ಅದು ಬಾಬೆಲ್ ಬಳಿಯಲ್ಲಿಯೇ, ಬಾಬೆಲ್ ಗೋಪುರದ ಬಳಿಯಲ್ಲಿ ಒಬ್ಬರಿಗೊಬ್ಬರು ಅರ್ಥವಾಗಲಿಲ್ಲ. Was it a blessing or a curse? ಅದು ಒಂದು ಆಶೀರ್ವಾದವಾಗಿತ್ತ ಅಥವಾ ಶಾಪವಾಗಿತ್ತ? Well, if for God's purpose it was a blessing. He scattered them so God's purpose of man living in different parts fulfilled. ದೇವರ ಉದ್ದೇಶಕ್ಕಾಗಿ ಅದು ಒಂದು ಆಶೀರ್ವಾದವಾಗಿತ್ತು, ಯಾಕಂದ್ರೆ ಜನರು ಭೂಮಿಯನ್ನು ತುಂಬಿಕೊಳ್ಳಬೇಕು, ಚದರಿಕೊಳ್ಳಬೇಕು ಎಂಬಂತಹ ದೇವರ ಉದ್ದೇಶವು ಈ ಭಾಷೆ ತಾರುಮಾರು ಮಾಡುವುದರ ಮೂಲಕ ನೆರವೇರಿತು. But for man's rebellion, it was a curse that they couldn't understand each other. ಆದರೆ ಮಾನವನ ತಿರುಗಿ ಬೀಳುವಿಕೆಗೆ ಇದು ಒಂದು ಶಾಪವಾಗಿತ್ತು, ಯಾಕಂದರೆ ಅವರು ಒಬ್ಬರ ಭಾಷೆಯನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. Confusion was the result. ಗಲಿಬಿಲಿಯೇ ಅದರ ಫಲವಾಗಿತ್ತು. Today through internet medium, a man is trying to speed of the travel, jet travel, everything. Man is trying to bring the world again together as one. The same pride they had in building Babel. ಅಂತರ್ಜಾಲ ಅಥವಾ ಇಂಟರ್ನೆಟ್ ಟೆಕ್ನಾಲಜಿಯ ಮೂಲಕ ಮತ್ತು ಜೆಟ್ ಏರೋಪ್ಲೇನ್ ವಿಮಾನಗಳ ಮೂಲಕ ವೇಗವಾಗಿ ಚಲಿಸುವುದರೊಟ್ಟಿಗೆ ಮಾನವನು ಪ್ರಪಂಚವನ್ನು ಸಣ್ಣದಾಗಿ ಮಾಡಬೇಕು ಅಥವಾ ಒಬ್ಬರಿಗೊಬ್ಬರು ಹತ್ತಿರವಾಗಬೇಕು ಎಂಬುದಾಗಿ ಅವರು ಬಯಸುತ್ತಿದ್ದಾರೆ. ಅದರ ಅರ್ಥ ಬಾಬೆಲ್ ಗೋಪುರವನ್ನು ಮತ್ತೆ ಕಟ್ಟುತ್ತಿದ್ದಾರೆ. But be sure God's judgment will follow. ಆದರೆ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು ಅದೇನೆಂದರೆ, ದೇವರ ನ್ಯಾಯ ತೀರ್ಪು ಅದು ಬಂದೇ ಬರುತ್ತದೆ. How did God reverse the curse of the language confusion? How did he reverse it? ದೇವರು ಆ ಭಾಷೆ ತಾರುಮಾರು ಮಾಡಿದಂತಹ ಆ ಒಂದು ಶಾಪವನ್ನ ಹೇಗೆ ಮತ್ತೆ ತಿರುಗಿಸಿದನು ಅಥವಾ ಅದನ್ನ ಹಿಂತಿರುಗಿಸಿದನು? The day of Pentecost, there were people from many nations who came together, but they all understood the gospel in their own language. ನಾವು ಪಂಚಾಶತಮ ದಿನದಂದು ಯೆರೂಸಲೇಮಿನಲ್ಲಿ ದೇಶದ ಎಲ್ಲಾ ಭಾಷೆಯ ಜನರು ಅಲ್ಲಿ ಕೂಡಿ ಬಂದಿದ್ದರು. ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬರುವಾಗ ಸುವಾರ್ತೆಯನ್ನ ಅವರೆಲ್ಲರೂ ಅರ್ಥ ಮಾಡಿಕೊಂಡರು. They understood the gospel in their own language. ಅವರೆಲ್ಲರೂ ಸುವಾರ್ತೆಯನ್ನ ತಮ್ಮ ಸ್ವಂತ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡರು. See, unlike like the Islamic religion, you have to learn Arabic to really understand their religion. So people have to learn that one language. But here the grace of God brings gospel in our own language. ಇಸ್ಲಾಮಿಕ್ ಭಾಷೆಯನ್ನ ಅಥವಾ ಇಸ್ಲಾಂ ಧರ್ಮವನ್ನು ನಾವು ನೋಡುವಾಗ ಆ ಧರ್ಮದ ಬೋಧನೆಯನ್ನ ನೀವು ಅರ್ಥ ಮಾಡಿಕೊಳ್ಳಬೇಕಾದರೆ ಆ ಅರೇಬಿಕ್ ಭಾಷೆಯನ್ನ ನೀವು ಕಲಿಯಲೇಬೇಕು. ಕಲಿಯದೆ ಹೋದರೆ ಅದು ಸಾಧ್ಯವಿಲ್ಲ. ಆದರೆ ದೇವರು ತನ್ನ ಅದ್ಭುತ ಜ್ಞಾನದಿಂದ, ಕೃಪೆಯಿಂದ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ತನ್ನ ಸುವಾರ್ತೆಯನ್ನ ಆ ಪಂಚಾಶತಮ ದಿನದಂದು ಆತನು ಪ್ರಚುರಪಡಿಸಿದನು. Bible is available in almost all the languages of the world, and wherever it is not there, people are working hard to bring Bible in native language. ಹಿಂದು ನಾವು ನೋಡುವ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲಿಯೂ, ಬಹುತೇಕ ಎಲ್ಲಾ ಭಾಷೆಗಳಲ್ಲಿಯೂ ಸತ್ಯವೇದವು ಮುದ್ರಿಸಲ್ಪಟ್ಟಿದೆ. ಅದು ಅವರ ಭಾಷೆಯಲ್ಲಿಯೇ ಸಿಕ್ಕುವಂತದ್ದಾಗಿದೆ. ಯಾವ ಭಾಷೆಯಲ್ಲಿ ಅದು ಇನ್ನು ಮುದ್ರಿತವಾಗಿಲ್ಲವೋ
ಆ ಭಾಷೆಯ ಜನರು ಅದನ್ನ ಆ ಭಾಷೆಯಲ್ಲಿ ಮುದ್ರಿಸಲಿಕ್ಕೆ ಕಷ್ಟಪಡುತ್ತಿದ್ದಾರೆ, ಕಷ್ಟಪಟ್ಟು ಶ್ರಮಿಸುತ್ತಿದ್ದಾರೆ. The gospel message is for all mankind. We don't need to learn. It is good if you learn Hebrew and Greek, but you don't need to learn that. Gospel has come in Kannada, in Malayalam, in Tamil, in Urdu, every language. The God's wonderful message has come in our own language. There are people who gave their life for this. They have sacrificed their life. They were burned at stake when they were translating and printing Bible. So let us not take the word of God lightly, the gospel lightly. ದೇವರ ವಾಕ್ಯವನ್ನು ನಾವು ನೋಡುವಾಗ ಅದು ನಮಗೆ ಉಚಿತವಾಗಿ ನಮ್ಮ ಸ್ವಂತ ಭಾಷೆಗಳಲ್ಲಿಯೇ ಅದು ದೊರೆಯುವಂತದಾಗಿದೆ. ಇಬ್ರಿಯ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಇರುವಂತಹ ಮೂಲ ಸತ್ಯವೇದ, ಆ ಭಾಷೆಯನ್ನ ಕಲಿಯುವುದಾದ್ರೆ ಅದು ಉತ್ತಮ. ಆದರೂ ಸಹ ಕಲಿಯದೆ ಹೋದರೂ ನಮ್ಮ ಸ್ವಂತ ಭಾಷೆಯಲ್ಲಿಯೇ ದೇವರ ವಾಕ್ಯವು ನಮಗೆ ದೊರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಈ ಸತ್ಯವೇದವು ನಮ್ಮ ಭಾಷೆಗಳಲ್ಲೇ ದೊರೆಯಲಿಕ್ಕಾಗಿ ಅನೇಕರು ಶ್ರಮಿಸಿದ್ದಾರೆ, ಅನೇಕರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಆ ಭಾಷೆಗಿಂತ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡುವ ವೇಳೆಯಲ್ಲಿಯೇ ಅವರು ಸಿಕ್ಕಿಬಿದ್ದು ಸಜೀವವಾಗಿ ದಹಿಸಲ್ಪಟ್ಟಿರುವುದನ್ನು ಸಹ ನಾವು ನೋಡುತ್ತೇವೆ. ಹೀಗೆ ಅನೇಕರ ಪರಿಶ್ರಮದಿಂದ ಸತ್ಯವೇದವು ನಮ್ಮ ಕೈಯಲ್ಲಿದೆ. God's reversal of the Tower of Babel was the day of Pentecost. People in different language understanding the message of the gospel. ದೇವರು ಆ ಬಾಬೆಲ್ ಗೋಪುರದ ದಿನದಲ್ಲಿ ಮಾಡಿದ ಭಾಷೆಯ ತಾರುಮಾರಿನ ಆ ಶಾಪವು ಅದು ಹಿಂತಿರುಗಿದ್ದು ಯಾವಾಗ ಅಂದರೆ ಆ ಪಂಚಾಶತಮ ದಿನದಂದು ಜನರು ತಮ್ಮ ತಮ್ಮ ಭಾಷೆಯಲ್ಲಿಯೇ ಆ ದೇವರ ಸುವಾರ್ತೆಯನ್ನು ಕೇಳಿ ಅರ್ಥ ಮಾಡಿಕೊಂಡ ದಿನದಂದು. Gospel for all people, all language, all nations, because Jesus Christ is the savior of the world. He is not a kuladevaru, manadevaru, just like other religions. He is the God of all nations. He is the savior of the world. Ella deshada ella bhashiya janarigu atanu devaragiddane satyavedavu adu suvarthe avara bhashiyalli sikkuvantadagide. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಾ ಜನರಿಗೂ ಆತನ ದೇವರಾಗಿದ್ದಾನೆ. ಕೇವಲ ಒಂದು ಮನೆತನಕ್ಕೆ ಮನೆ ದೇವರು ಅಥವಾ ಕುಲ ದೇವರು ಎಂಬುದಾಗಿ ಇಲ್ಲ, ಇಡೀ ಮಾನವ ಜನಾಂಗಕ್ಕೆ ಆತನೇ ರಕ್ಷಕನು ಮತ್ತು ದೇವರಾಗಿದ್ದಾನೆ. His message is for every person. ಆತನ ಸಂದೇಶವು ಪ್ರತಿ ವ್ಯಕ್ತಿಗೂ ವೈಯಕ್ತಿಕವಾಗಿ ಇದೆ. Let's look at the Revelation chapter 7 verse 9. Please read that. ಪ್ರಕಟಣೆಯ ಪುಸ್ತಕ 7:9 ವಚನವನ್ನ ನಾವು ಓದಿಕೊಳ್ಳೋಣ. ದಯಮಾಡಿ ಓದ್ರಿ. ಇವುಗಳಾದ ಮೇಲೆ ಇಗೋ ಯಾರು ಎಣಿಸಲಾಗದ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಭಾಷೆ ಕುಲ ಪ್ರಜೆಗಳವರು ಸಕಲ ಭಾಷೆಗಳ ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. So here we see one day there will be believers from every language, every tribe, every nation, every tribe coming together and praising God and worshiping. That's what we are looking. That God's solution for man's confusion is the message of the gospel. ಇಲ್ಲಿ ನಾವು ನೋಡುವಾಗ ಒಂದು ದಿನ ಬರುತ್ತದೆ. ಆ ದಿನದಲ್ಲಿ ಸಕಲ ಜನಾಂಗ ಕುಲ ಪ್ರಜೆಗಳು ಸಕಲ ಭಾಷೆಗಳನ್ನು ಆಡುವ ಜನರು ಎಲ್ಲಾ ರೀತಿಯ ಜನರು ಅವರು ವಿಶ್ವಾಸಿಗಳಾಗಿರುತ್ತಾರೆ. ಅವರೆಲ್ಲರೂ ಕರ್ತನನ್ನ ಸ್ತುತಿಸುತ್ತಾ ಆರಾಧಿಸುವವರಾಗಿರುತ್ತಾರೆ. ಇದೇ ನಮ್ಮ ಕರ್ತನ ಉದ್ದೇಶವಾಗಿದೆ. We should never discriminate against any language. God values every language, every people. The gospel is available in every language. ನಾವು ಯಾವುದೇ ಒಂದು ಭಾಷೆಗೆ ನಾವು ವಿರುದ್ಧವಾಗಿ ಅಥವಾ ಅದನ್ನ ತಾರತಮ್ಯ ಮಾಡಬಾರದು. ಯಾಕಂದ್ರೆ ದೇವರು ಎಲ್ಲಾ ಭಾಷೆಗಳನ್ನ ಆತನು ಉಂಟು ಮಾಡಿದ ಆತನು ಎಲ್ಲಾ ಭಾಷೆಗಳನ್ನ ಗೌರವಿಸುತ್ತಾನೆ. ಎಲ್ಲಾ ಭಾಷೆಯ ಜನರಿಗೂ ಆತನ ಸುವಾರ್ತೆ ಉಚಿತವಾಗಿ ತಲುಪಿದೆ. But in heaven, I'm sure we will be speaking one language. There will not be any confusion there. ಆದರೆ ನನಗೆ ಒಂದು ಸ್ಪಷ್ಟ ಮಾಹಿತಿ ಭರವಸೆ ಉಂಟು ಏನೆಂದರೆ ಪರಲೋಕದಲ್ಲಿ ನಾವೆಲ್ಲರೂ ಒಂದೇ ಭಾಷೆಯನ್ನು ಮಾತನಾಡುತ್ತಿರುತ್ತೇವೆ. ಅಲ್ಲಿ ಯಾವುದೇ ಭಾಷಾ ಭೇದವಿರುವುದಿಲ್ಲ. Okay, now let's read the rest of the chapter 11, verse 10 to verse 32, a long passage.
ಲೆಟ್ಸ್ ರೀಡ್ ಇಟ್ ಅಂಡ್ ವಿ ವಿಲ್ ಮೇಕ್ ಸಮ್ ಪಾಯಿಂಟ್ಸ್ ಅಂಡ್ ಗೋ ಫಾರ್ವರ್ಡ್. ಈಗ ನಾವು 11ನೇ ಅಧ್ಯಾಯದ ಉಳಿದ ಭಾಗವನ್ನು ನಾವು ಓದಿಕೊಳ್ಳೋಣ, 10-32 ವಚನಗಳವರೆಗೆ. ಇದು ದೊಡ್ಡದಾದಂತಹ ವಾಕ್ಯ ಭಾಗ, ಅದನ್ನು ಓದಿ ಕೆಲವು ಅಂಶಗಳನ್ನು ನೋಡಿಕೊಂಡು ಮುಂದುವರಿಯೋಣ. ಶೇಮನ ವಂಶದವರ ಚರಿತ್ರೆಯು. ಜಲಪ್ರಳಯವು ಕಳೆದು 2 ವರ್ಷಗಳಾದ ಮೇಲೆ ಶೇಮನು 100 ವರ್ಷದವನಾಗಿ ಅರ್ಪಕ್ಷದನನ್ನು ಪಡೆದನು. ಅವನು ಅರ್ಪಕ್ಷದನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 500 ವರ್ಷ ಬದುಕಿದನು. ಅರ್ಪಕ್ಷದನು 35 ವರ್ಷದವನಾಗಿ ಶೆಲಾಹನನ್ನು ಪಡೆದನು. ಅವನು ಶೆಲಾಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 403 ವರ್ಷ ಬದುಕಿದನು. ಶೆಲಾಹನು 30 ವರ್ಷದವನಾಗಿ ಎಬರನನ್ನು ಪಡೆದನು. ಅವನು ಎಬರನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 403 ವರ್ಷ ಬದುಕಿದನು. ಎಬರನು 34 ವರ್ಷದವನಾಗಿ ಪೆಲೆಗನನ್ನು ಪಡೆದನು. ಅವನು ಪೆಲೆಗನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 430 ವರ್ಷ ಬದುಕಿದನು. ಪೆಲೆಗನು 30 ವರ್ಷದವನಾಗಿ ರೆಗೋವನನ್ನು ಪಡೆದನು. ಅವನು ರೆಗೋವನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 209 ವರ್ಷ ಬದುಕಿದನು. ರೆಗೋವನು 35 ವರ್ಷದವನಾಗಿ ಸೆರಗನನ್ನು ಪಡೆದನು. ಅವನು ಸೆರಗನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 207 ವರ್ಷ ಬದುಕಿದನು. ಸೆರೆಗನು 30 ವರ್ಷದವನಾಗಿ ನಾಹೋರನನ್ನು ಪಡೆದನು. ಅವನು ನಾಹೋರನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 200 ವರ್ಷ ಬದುಕಿದನು. ನಾಹೋರನು 29 ವರ್ಷದವನಾಗಿ ತೆರೆಹನನ್ನು ಪಡೆದನು. ಅವನು ತೆರೆಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 190 ವರ್ಷ ಬದುಕಿದನು. ತೆರೆಹನು 70 ವರ್ಷದವನಾಗಿ ಅಬ್ರಹಾಂ, ನಾಹೋರ್, ಆರಾನ್ ಎಂಬ ಮಕ್ಕಳನ್ನು ಪಡೆದನು. ತೆರೆಹನ ವಂಶದವರ ಚರಿತ್ರೆ. ತೆರೆಹನು ಅಬ್ರಹಾಂ, ನಾಹೋರ್, ಆರಾನರನ್ನು ಪಡೆದನು. ಆರಾನನು ಲೋಟನನ್ನು ಪಡೆದನು. ಆರಾನನು ತಾನು ಹುಟ್ಟಿದ ದೇಶದೊಳಗೆ ಕಲ್ದೀಯರ ಊರ್ ಎಂಬ ಪಟ್ಟಣದಲ್ಲಿ ತನ್ನ ತಂದೆಯಾದ ತೆರೆಹನ ಹತ್ತಿರವೇ ಸತ್ತನು. ಅಬ್ರಹಾಮನು ನಾಹೋರನ್ನು ಮದುವೆ ಮಾಡಿಕೊಂಡರು. ಅಬ್ರಹಾಮನು ಹೆಂಡತಿಯ ಹೆಸರು ಸಾರಾಯಳು. ನಾಹೋರನ ಹೆಂಡತಿಯ ಹೆಸರು ಮಿಲ್ಕಾ. ಈಕೆಯು ಆರಾನನ ಮಗಳು. ಆರಾನನು ಮಿಲ್ಕಳಲ್ಲಿ ಇಸ್ಕಲಿಗೂ ತಂದೆ. ಸಾರಾಯಳು ಬಂಜೆಯಾಗಿದ್ದರಿಂದ ಆಕೆಗೆ ಮಕ್ಕಳಿರಲಿಲ್ಲ. ತೆರೆಹನು ತನ್ನ ಮಗನಾದ ಅಬ್ರಹಾಮನನ್ನು ತನಗೆ ಮೊಮ್ಮಗನು ಆರಾನನಿಗೆ ಮಗನೂ ಆಗಿರುವ ಲೋಟನನ್ನು ತನಗೆ ಸೊಸೆಯು ಅಬ್ರಹಾಮನಿಗೆ ಹೆಂಡತಿಯೂ ಆಗಿರುವ ಸಾರಾಯಳನ್ನು ಕರಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದೀರ ಊರ್ ಎಂಬ ಪಟ್ಟಣವನ್ನು ಬಿಟ್ಟನು. ಅವರು ಆರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡಿಕೊಂಡರು. ತೆರೆಹನು 205 ವರ್ಷದವನಾಗಿ ಕಾರಾನಿನಲ್ಲಿ ಸತ್ತನು. Now here we see Shem's line to Abraham. ಇಲ್ಲಿ ನಾವು ಶೇಮನ ಸಂತಾನದಲ್ಲಿ ವಂಶದಲ್ಲಿ ಬಂದಂತಹ ಅಬ್ರಾಹ್ಮನ ಕುರಿತಾಗಿ ನೋಡುತ್ತೇವೆ. In 24 and 25 we read the name Terah. 24-25 ವಚನದಲ್ಲಿ ನಾವು ತೆರಹ ಎಂಬ ಹೆಸರನ್ನ ಕಾಣುತ್ತೇವೆ. Why? Because he was the father of Abraham. ಯಾಕಂದರೆ ಆತನು ಅಬ್ರಾಹ್ಮನಿಗೆ ತಂದೆಯಾಗಿದ್ದನು. Now his name now is Abraham and later God is going to change it to Abraham. ಈಗ ಆತನ ಹೆಸರು ಅಬ್ರಾಹ್ಮ ಎಂಬುದಾಗಿ ಇದೆ. ನಂತರ ದೇವರು ಆತನ ಹೆಸರನ್ನ ಅಬ್ರಹಾಮ ಎಂಬುದಾಗಿ ಬದಲಾಯಿಸುತ್ತಾನೆ. Now the word of God will follow this line direct all the way to the cross of Jesus Christ or to the Lord Jesus Christ. ಈಗ ನಾವು ನೋಡುವಾಗ ದೇವರ ವಾಕ್ಯವು ಈ ಅಬ್ರಹಾಮನ ಸಂತಾನದಿಂದ ಮುಂದುವರಿಯುವಂತದಾಗಿದೆ. ಅದು ಮುಂದುವರೆದು ಶಿಲುಬೆಯವರೆಗೂ ನಾವು ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದ ಮೂಲಕ ಅದು ಅಂತ್ಯಗೊಳ್ಳುವುದನ್ನು ನಾವು ಕಾಣುತ್ತೇವೆ. Another observation in this passage, man's lifespan is now decreasing. Noah lived, you know, 950 years. Now then we saw that people's lifespan is decreasing, 400 some years, then 200 some years, and finally Terah, 205 years. The lifespan is declining. As sin increases, man's longevity is decreasing.
ನಾವು ಈ ಅಧ್ಯಾಯದಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬಹುದು, ಅದೇನೆಂದರೆ ಮಾನವನ ಜೀವಿತಾವಧಿ ಅದು ಕಡಿಮೆ ಆಗುತ್ತಾ ಹೋಗುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ನೋಹನ ಜೀವಿತವನ್ನ ನಾವು ನೋಡುವಾಗ 950 ವರ್ಷ ಬದುಕಿದನು, ನಂತರ 500 ವರ್ಷ, ಹೀಗೆ 400 ವರ್ಷ. ಕಡೆಯದಾಗಿ ನಾಹೋರನ ಕುರಿತಾಗಿ ನಾವು ನೋಡುವಾಗ ಅವನು 119 ವರ್ಷ ಬದುಕಿ ಸತ್ತನು ಎಂಬುದಾಗಿ ನಾವು ನೋಡುತ್ತೇವೆ. Now all this is recorded for us to know something very important. ಇದೆಲ್ಲವೂ ನಮಗೆ ದೇವರು ನಮೂದಿಸಿರುವಂತದ್ದು, ಒಂದು ವಿಶೇಷವಾದಂತ ಸಂಗತಿಯನ್ನು ನಾವು ಗಮನದಲ್ಲಿಟ್ಟುಕೊಳ್ಳಲಿಕ್ಕಾಗಿ. God is demonstrating to man that he is a sinner, he is in sin. ಇಲ್ಲಿ ಮಾನವನ ಜೀವಿತಾವಧಿ ಜಾಸ್ತಿ ಆದಾಗೆ, ಆತನ ಪಾಪವು ಹೆಚ್ಚಾದಾಗೆ ಆತನ ಜೀವಿತಾವಧಿಯು ಕಡಿಮೆ ಆಗುವುದನ್ನು ನಾವು ನೋಡುತ್ತೇವೆ. ಇದರ ಮೂಲಕ ದೇವರು ಮಾನವನಿಗೆ ತಿಳಿಸುತ್ತಿರುವುದೇನೆಂದರೆ ಮಾನವನು ಆತನು ಪಾಪಿ ಆಗಿದ್ದಾನೆ ಎಂಬುದನ್ನು ಆತನಿಗೆ ಮನವರಿಕೆ ಮಾಡುತ್ತಿದ್ದಾನೆ. But man is not willing to admit it, as we see in the case of Cain. He was not willing to admit that he was a sinner. ಕಾಯಿನನ ಜೀವಿತದಲ್ಲಿ ನೋಡಿದ ಹಾಗೆ ಮಾನವನು ತಾನು ಪಾಪಿ ಎಂಬುದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಿದ್ಧನಿಲ್ಲ. ಕಾಯಿನನ ರೀತಿಯಲ್ಲಿ he was to complain to God that his punishment is too great, but he never admitted that his sin is very great. ಕಾಯಿನನು ದೇವರಿಗೆ ತನಗೆ ದೇವರು ಕೊಟ್ಟಂತಹ ಆ ಶಿಕ್ಷೆ ಘೋರವಾಗಿದೆ, ಅತಿ ಹೆಚ್ಚು ಎಂಬುದಾಗಿ ದೂರುತ್ತಿದ್ದಾನೆ. ಆದರೆ ತಾನು ಮಾಡಿದಂತಹ ಪಾಪ ದೊಡ್ಡದು ಎಂಬುದನ್ನು ಆತನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. Man is indulging in violence and immorality. They are blind to see their need for God. That is why Ephesians 2:1, we were all dead in trespasses and sin. ಮಾನವನು ತನ್ನ ಅನೈತಿಕತೆಯಲ್ಲಿ ಮತ್ತು ಪಾಪದಲ್ಲಿ ಆತನು ಮುಂದುವರಿಯುತ್ತಾ ಆತನು ಹೆಚ್ಚಾಗಿ ಪಾಪ ಮಾಡುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದಲೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಮಾನವನು ತನ್ನ ಪಾಪದಲ್ಲಿ ಆತನು ಸತ್ತು ಹೋಗಿದ್ದಾನೆ ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. God gave them invitation through Noah. ದೇವರು ನೋಹನ ಮೂಲಕ ಅವರೆಲ್ಲರಿಗೂ ಆಮಂತ್ರಣವನ್ನು ಕೊಟ್ಟನು. They spurned the invitation and perished in the flood. ಆದರೆ ಅವರು ದೇವರ ಆಮಂತ್ರಣವನ್ನು ತಿರಸ್ಕರಿಸಿ ಆ ಜಲಪ್ರಳಯದಲ್ಲಿ ನಾಶವಾದರು. Now the tower of Babel, sin of their will, sin of their chitta, our chitta, their will, we will build against God. We don't want to be scattered. If another flood comes, we can go up and reach heaven. Uncle, would you please repeat, uncle? I had a call. Yeah. And now their sin is a sin of their will, chitta. We will build a tower. We will not go horizontally. We will go vertically against God. ಹೀಗೆ ಜಲಪ್ರಳಯದ ನಂತರ ಮಾನವನ ಪಾಪವೇನಾಗಿದೆ ಎಂಬುದಾಗಿ ನಾವು ನೋಡುವಾಗ ಆತನು ತನ್ನ ಚಿತ್ತವನ್ನ ಮಾಡಲಿಕ್ಕೆ ಹೊರಟಿದ್ದಾನೆ. ದೇವರ ಚಿತ್ತವನ್ನ ಬಿಟ್ಟು ದೇವರು ಅರಡಿಕೊಳ್ಳಿರಿ ಚದರಿಕೊಳ್ಳಿರಿ ಎಂಬುದಾಗಿ ಹೇಳಿದರು. ಆದರೆ ಇವರು ಒಂದೇ ಸ್ಥಳದಿಂದ ಮೇಲಕ್ಕೆ ಏರಬೇಕು ಎಂಬುದಾಗಿ ದೇವರಿಗೆ ತಿರುಗಿ ಬಿದ್ದದ್ದೇ ಅವರ ಪಾಪವಾಗಿತ್ತು. God want them to move out horizontally all over the world. ದೇವರು ಅವರಿಗೆ ಹಾರಿಜಾಂಟಲಿ ಅಂದ್ರೆ ಚದರಿಕೊಳ್ಳಬೇಕು ಎಂಬುದಾಗಿ ಬಯಸಿದನು. ಆದರೆ ಅವರು ಹಾಗೆ ಮಾಡಲಿಲ್ಲ. They wanted to build vertically towards heaven. They want to reach heaven in their own way. ಆದರೆ ಅವರು ಲಂಬಕೋಣ ರೀತಿಯಲ್ಲಿ ಮೇಲಕ್ಕೆ ಪರಲೋಕವನ್ನು ತಲುಪಬೇಕು ಎಂಬುದಾಗಿ ಅವರು ಗೋಪುರವನ್ನು ಕಟ್ಟಲು ಪ್ರಾರಂಭಿಸಿದರು. The cross of Jesus Christ has a vertical angle and a horizontal angle. ಯೇಸು ಕ್ರಿಸ್ತನ ಶಿಲುಬೆಯನ್ನು ನಾವು ನೋಡುವಾಗ ಅದರಲ್ಲಿ ಒಂದು ಲಂಬಾಕೃತಿಯಾದಂತಹ ಒಂದು ಮರ ಉಂಟು, ಅದೇ ರೀತಿಯಲ್ಲಿ ಅಡ್ಡಲಾಗಿ ಇರುವಂತಹ ಒಂದು ಮರವನ್ನು ನಾವು ನೋಡುತ್ತೇವೆ. God reached down to man. ದೇವರು ಮಾನವನ ಬಳಿಗೆ ಆತನು ಬಂದನು. He came down from heaven. ಆತನು ಪರಲೋಕದಿಂದ ಇಳಿದು ಬಂದನು. You and I can never reach heaven in our own way. ನಮ್ಮ ಸ್ವಂತ ಕ್ರಿಯೆಗಳ ಮೂಲಕ ನಾನು ನೀವು ಎಂದಿಗೂ ಪರಲೋಕವನ್ನು ತಲುಪಲು ಸಾಧ್ಯವಿಲ್ಲ. That is why he came down, took the form of a man
and died on the cross of Calvary, now we can have a relationship vertically and also horizontally. ಆದ್ದರಿಂದಲೇ ಆತನು ಮನುಷ್ಯನಾಗಿ ಭೂಲೋಕಕ್ಕೆ ಇಳಿದು ಬಂದನು ಮತ್ತು ನಮ್ಮೊಟ್ಟಿಗೆ ಆತನು ತನ್ನ ಸಂಬಂಧವನ್ನು ಏರ್ಪಡಿಸಿದನು. ಆದ್ದರಿಂದಲೇ ಈಗ ದೇವರು ಮೇಲಿಂದ ಕೆಳಗೆ ಲಂಬವಾಗಿ ಆತನು ಇಳಿದು ಬಂದದ್ದರಿಂದ ನಾವು ಈಗ ಅಡ್ಡಲಾಗಿ ನಾವು ಆತನೊಟ್ಟಿಗೆ ಸಂಬಂಧವನ್ನ ಮತ್ತು ಇತರರೊಟ್ಟಿಗೆ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯ. We can love God and love one another because of the cross. ನಾವು ದೇವರನ್ನ ಈಗ ಪ್ರೀತಿಸಬಹುದು, ಒಬ್ಬರನ್ನೊಬ್ಬರ ಪ್ರೀತಿಸಲಿಕ್ಕೆ ಸಾಧ್ಯ, ಅದು ಶಿಲುಬೆಯ ಕಾರಣದಿಂದ. Even after becoming believers, we all have our own tower of Babel, our own rebellion in our heart. ವಿಶ್ವಾಸಿಗಳಾದ ನಂತರವೂ ನಾವು ನಮ್ಮದೇ ಆದಂತಹ ಸ್ವಂತ ಬಾಬೆಲ್ ಗೋಪುರಗಳನ್ನು ಹೊಂದಿದ್ದೇವೆ ಮತ್ತು ನಮ್ಮದೇ ಆದಂತಹ ತಿರುಗಿ ಬೀಳುವ ಹೃದಯಗಳನ್ನು ಹೊಂದಿದ್ದೇವೆ. A story is told about a mother who disciplined her son because of something he did wrong. The mother said, Willy, you sit in the corner, don't get up, sit there for 1 hour. That was the discipline punishment the mother gave to the child. ಒಂದು ಕಥೆಯು ಹೀಗೆ ಉಂಟು. ಅದೇನೆಂದರೆ, ತಪ್ಪು ಮಾಡಿದಂತಹ ತನ್ನ ಮಗನನ್ನ ಶಿಕ್ಷಿಸಲಿಕ್ಕಾಗಿ ಶಿಸ್ತು ಪಡಿಸಲಿಕ್ಕಾಗಿ ತಾಯಿಯು ಒಂದು ಶಿಕ್ಷೆಯನ್ನ ಆತನಿಗೆ ಕೊಟ್ಟಳು. ಏನೆಂದರೆ, ವಿಲ್ಲಿ, ನೀನು ಆ ಮೂಲೆಯಲ್ಲಿ 1 ಗಂಟೆಗಳ ಕಾಲ ಆ ಕಡೆಗೆ ತಿರುಗಿಕೊಂಡು ಮುಖ ಮಾಡಿಕೊಂಡು ಗೋಡೆಯ ಕಡೆಗೆ ಕೂತುಕೋ ಎಂಬುದಾಗಿ ಹೇಳಿದಳು. Don't get up, sit down. ಅಲ್ಲೇ ಕೂತುಕೊಂಡಿರಬೇಕು, ಎದ್ದೇಳಬಾರದು. After some times he heard a, she heard a noise that, and ask the son, Willie, are you sitting or are you standing? ಸ್ವಲ್ಪ ಸಮಯದ ನಂತರ ಆಕೆಗೆ ಒಂದು ಶಬ್ದ ಕೇಳಿಸುತ್ತದೆ. ಆ ಶಬ್ದವನ್ನು ಕೇಳಿ, ವಿಲ್ಲಿ, ನೀನು ಕೂತುಕೊಂಡಿದ್ದೀಯಾ ನಿಂತಿದ್ದೀಯಾ ಎಂಬುದಾಗಿ ಕೇಳಿದಳು. He said, I am sitting, but in my heart, I am standing. ಆತನು ಹೇಳುತ್ತಾನೆ, ನಾನು ಕೂತುಕೊಂಡಿದ್ದೇನೆ ದೈಹಿಕವಾಗಿ, ಆದರೆ ನನ್ನ ಹೃದಯದಲ್ಲಿ ನಾನು ನಿಂತುಕೊಂಡಿದ್ದೇನೆ. Inside I am standing, even though outside I am sitting. See, that is the rebellion of man. ನಾನು ಹೊರಗಡೆಯಿಂದ ದೈಹಿಕವಾಗಿ ಕೂತಿದ್ದರೂ ಸಹ ಆಂತರ್ಯದಲ್ಲಿ ನಾನು ನಿಂತುಕೊಂಡಿದ್ದೇನೆ ಎಂಬುದಾಗಿ ಆ ಹುಡುಗನು ಉತ್ತರ ಕೊಟ್ಟನು. ಇದೇ ಮಾನವನ ತಿರುಗಿ ಬೀಳುವ ಹೃದಯದ ಪರಿಸ್ಥಿತಿಯಾಗಿದೆ. Today mankind is standing against God. ಇಂದು ಮಾನವ ಜನಾಂಗವೇ, ಮಾನವ ಕುಲವೇ ದೇವರಿಗೆ ವಿರುದ್ಧವಾಗಿ ನಿಂತಿರುವುದನ್ನು ನಾವು ನೋಡುತ್ತೇವೆ. Man want to make a name for himself. ಮಾನವನು ತನಗಾಗಿ ಒಂದು ಹೆಸರನ್ನ ಮಾಡಿಕೊಳ್ಳಬೇಕು, ಶ್ರೇಷ್ಠವಾದ ಹೆಸರನ್ನ ಎಂಬುದಾಗಿ ಬಯಸುತ್ತಿದ್ದಾನೆ. Verse 27 to 31, we read the name of Terah, the father of Abraham and others. 27 ರಿಂದ 31ನೇ ವಚನಗಳವರೆಗೆ ನಾವು ಅಬ್ರಾಹ್ಮನ ತಂದೆಯಾದಂತಹ ತೆರಹನನ್ನು ಮತ್ತು ಆತನ ಇತರ ಮಕ್ಕಳ ಕುರಿತಾಗಿ ಅಲ್ಲಿ ಓದುತ್ತೇವೆ. We read that Abraham left Terah, took Abraham, and they came to Haran, and there they settled. Verse 31, last part. 31ನೇ ವಚನದ ಕಡೆಯ ಭಾಗದಲ್ಲಿ ನಾವು ನೋಡುವಾಗ, ತೆರಹನು ತನ್ನ ಮಗನಾದ ಅಬ್ರಾಹ್ಮನನ್ನು ಕರೆದುಕೊಂಡು ಬಂದು ಅವರು ಅಲ್ಲಿ ವಾಸ ಮಾಡಿದರು. ಊರ್ ಎಂಬ ಪಟ್ಟಣಕ್ಕೆ, ಕಲ್ದಿಯರ ಊರ್ ಎಂಬ ಪಟ್ಟಣದಲ್ಲಿ ಬಂದು ವಾಸ ಮಾಡಿದರು ಅಥವಾ ನೆಲೆಸಿದರು ಎಂಬುದಾಗಿ ನೋಡುತ್ತೇವೆ. Not Ur, but Haran. Look at 31 verse 10. And they went as far as Haran and settled there. ಅವರು ಊರ್ ಎಂಬ ಪಟ್ಟಣವನ್ನು ಬಿಟ್ಟು ಹಾರಾನ್ ಎಂಬ ಪಟ್ಟಣಕ್ಕೆ ಬಂದು ಅಲ್ಲಿ ನೆಲೆಸಿದರು ಎಂಬುದಾಗಿ ನಾವು ನೋಡುತ್ತೇವೆ. The meaning of the name Haran means delay. ಹಾರಾನ್ ಎಂಬುದಾಗಿ ಹೇಳುವಾಗ ಆ ಪದದ ಅರ್ಥ ತಡ ಮಾಡುವುದು ಎಂಬುದಾಗಿ. Now in chapter 12 we read about the call of Abraham. 12ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಅಬ್ರಹಾಮನನ್ನು ಕರೆಯುವುದರ ಕುರಿತಾಗಿ ಓದುತ್ತೇವೆ. But if you read Acts chapter 7, when Stephen giving an account, giving a message to the Israelites, he talks about this call. Let's turn to Acts chapter 7, read verse 1 onwards. ಆದರೆ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಸ್ಟೆಫನನ್ನು ಕೊಲ್ಲಲ್ಪಡುವಾಗ ಈ ಸಂಗತಿಯ ಕುರಿತಾಗಿ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 1ನೇ ವಚನದಿಂದ ಮುಂದಕ್ಕೆ ನಾವು ನೋಡಿಕೊಳ್ಳೋಣ. Let's see, chapter 7, let's read verse 1 to 4.
ಒಂದರಿಂದ ನಾಲ್ಕನೇ ವಚನಗಳವರೆಗೆ ಅಪೊಸ್ತಲರ ಕೃತಿ ಏಳನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ. ಆಗ ಮಹಾಯಾಜಕನು ಈ ಮಾತುಗಳು ಹೌದು ಎಂದು ಕೇಳಿದಕ್ಕೆ ಅವನು, ಸಹೋದರರೇ ತಂದೆಗಳೇ ಕೇಳಿರಿ, ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಕಾರಾನಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಆಗ ಅವನು ಕಸ್ದಿಯರ ದೇಶದಿಂದ ಹೊರಟು ಹೋಗಿ ಕಾರಾನಿನಲ್ಲಿ ವಾಸವಾಗಿದ್ದನು. ಅವನ ತಂದೆ ಸತ್ತ ಮೇಲೆ ದೇವರು ಅವನನ್ನು, ಅಲ್ಲಿಂದ ನೀವು ಈಗ ವಾಸವಾಗಿರುವ ಈ ದೇಶಕ್ಕೆ ಬರಮಾಡಿದ ಓಕೆ. ನೌ ಇಫ್ ಯು ರೀಡ್ ಜೆನೆಸಿಸ್ 11 ಲಾಸ್ಟ್ ಪಾರ್ಟ್, ವಿ ಮೇ ಥಿಂಕ್ ದಟ್ ದ ಕಾಲ್ ಕೇಮ್ ಟು ತೇರಾ. ನಾವು ಆದಿಕಾಂಡ 11 ಅಧ್ಯಾಯದ ಕಡೆಯ ಭಾಗವನ್ನು ಓದುವಾಗ ಅಲ್ಲಿ ದೇವರು ತೆರಹನನ್ನ ಕರೆದಿದ್ದಾನೇನೋ ಎಂಬ ರೀತಿಯಲ್ಲಿ ನಮಗೆ ಅನಿಸುತ್ತದೆ. ಬಟ್ ಆಕ್ಟ್ 7 ವಿ ಗೆಟ್ ಕ್ಲಾರಿಟಿ ದಟ್ ವೆನ್ ಅಬ್ರಹಾಮ್ ವಾಸ್ ಇನ್ ದ ಊರ್ ಆಫ್ ಕ್ಯಾಲ್ಡಿಯನ್ಸ್, ದೇ ಆರ್ ಇಟ್ ಸೆಲ್ಫ್ ಪ್ರಭಾವ ಸ್ವರೂಪನಾದ ದೇವರು ಈ ಕಾಲ್ಡ್ ಅಬ್ರಹಾಮ್. ಆದರೆ ಅಪೊಸ್ತಲರ ಕೃತಿ 7 ಅಧ್ಯಾಯವನ್ನು ನಾವು ಓದುವಾಗ ನಮಗೆ ಗೊತ್ತಾಗುತ್ತದೆ ಏನೆಂದರೆ, ಆ ಕಲ್ದಿಯರ ಊರ್ ಎಂಬ ಪಟ್ಟಣದಲ್ಲಿದ್ದಾಗಲೇ ದೇವರು ಅಬ್ರಹಾಮನನ್ನ ಕರೆದನು ಎಂಬುದಾಗಿ ನಾವು ನೋಡುತ್ತೇವೆ. But Abraham came with all this baggage, his father, his relatives, some of them he came, and then they settled in Haran. ಆದರೆ ಅಬ್ರಹಾಮನು ತನ್ನೊಟ್ಟಿಗಿದ್ದಂತಹ ಆಸ್ತಿ ಪಾಸ್ತಿ ಮತ್ತು ತನ್ನ ಸಂಬಂಧಿಕರೊಟ್ಟಿಗೆ, ತಂದೆಯೊಟ್ಟಿಗೆ, ತಮ್ಮನೊಟ್ಟಿಗೆ ಆತನು ಬರುವುದನ್ನು ನಾವು ನೋಡುತ್ತೇವೆ. ಆದರೆ ಅವರು ಬಂದು ನೆಲೆಸಿದ್ದು ಎಲ್ಲಿ ಅಂದರೆ ಹಾರಾನ್ನಲ್ಲಿ. And God had to take his father away before he could continue to Canaan. ದೇವರು he removed his father. His father had to die. God had to take his father away for Abraham to fully fulfill God's calling. What is it? Sorry, uncle, I had a call. Would you please repeat again? I know how it is. So the call came to Abraham when he was still in Ur. Okay? But he took his father and some of the relatives and came and settled in Haran. They are kaldiyara ur emba deshadalli abrahaman iddaga devarinda aatanige kare bantu aadare aatanu tanna tande tanna kutumbadavaranna mattu tanna aasti paastiyanna tegedukondu bandu nelesiddu haran pattanadalli. God had to take his father away, bring death in their family for Abraham to completely come out from his father and his family. ದೇವರು ಅಬ್ರಹಾಮನನ್ನ, ಆತನ ಕುಟುಂಬವನ್ನ, ತಂದೆಯನ್ನ ಬಿಟ್ಟು ಸಂಪೂರ್ಣವಾಗಿ ಹೊರಗೆ ಬರಮಾಡಲಿಕ್ಕಾಗಿ ಆತನ ತಂದೆಯನ್ನೇ ಮರಣಕ್ಕೆ ಒಪ್ಪಿಸಬೇಕಾಯಿತು. The Lord Jesus said, if you love your father or mother, your brother, your sister, even yourself more than me, you cannot be my disciple. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತೇನೆಂದರೆ, ನೀವು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಅಣ್ಣ ತಂಗಿಯನ್ನಾಗಲಿ ಅಥವಾ ನಿಮ್ಮನ್ನೇ ನೀವು ಸ್ವಂತ ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ನೀವು ಪ್ರೀತಿಸಿಕೊಳ್ಳುವುದಾದರೆ ನೀವು ನನ್ನ ಶಿಷ್ಯರಾಗಲಿಕ್ಕೆ ಸಾಧ್ಯವಿಲ್ಲ. Sometimes we give more priority to our family or our children. I'm not telling don't give priority to family, but nothing should come before our relationship with the Lord Jesus Christ. He should have first preeminence in our life. ಆದರೆ ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕುಟುಂಬಕ್ಕೆ, ಕುಟುಂಬದವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ತಪ್ಪಲ್ಲ, ಕೊಡಬೇಕು. ಆದರೆ ನನ್ನ ಮತ್ತು ದೇವರ ಸಂಬಂಧದಲ್ಲಿ, ಆತನೊಟ್ಟಿಗೆ ನಾನು ಹೊಂದಬೇಕಾದಂತಹ ಸಂಬಂಧ ಮತ್ತು ಆತನೊಟ್ಟಿಗೆ ಕಳೆಯಬೇಕಾದಂತಹ ಸಮಯದ ಮುಂದೆ ಆತನ ಸೇವೆಯ ಮಧ್ಯದಲ್ಲಿ ಯಾವುದೂ ಕೂಡ ಮುಂಚಿತವಾಗಿ ಬರಬಾರದು. Haran is a hindrance for Abraham, for a child of God to go forward.
Aaron is a hindrance. What is the delay? What is the hindrance for people to get saved? What is the hindrance for people to come out and serve him? It is the Haran in their life. ಆ ಹಾರಾನ್ ಎಂಬಂತಹ ಪಟ್ಟಣದ ರೀತಿಯಲ್ಲಿಯೇ ನಮ್ಮ ಜೀವಿತಗಳಲ್ಲಿಯೂ ನಮಗೆ ಅಡ್ಡಿಯಾಗಿರುವಂಥದ್ದು ಹಾರಾನ್ ಆಗಿದೆ. ನಮ್ಮ ಜೀವಿತದಲ್ಲಿ ದೇವರನ್ನ ಅಂಗೀಕರಿಸಿಕೊಳ್ಳದ ಹಾಗೆ ಅಥವಾ ಹೊರಬಂದು ಆತನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳದ ಹಾಗೆ ನಮ್ಮನ್ನ ತಡೆಯುವಂಥದ್ದು ಅಡ್ಡಲಾಗಿರುವಂಥದ್ದು ಹಾರಾನ್ ಆಗಿದೆ. ಬೈಬಲ್ ಸೇಸ್ ಟುಡೇ ಇಸ್ ದ ಡೇ ಆಫ್ ಸಾಲ್ವೇಷನ್, ಬಟ್ ವಿ ಆರ್ ಡಿಲೇಯಿಂಗ್ ಇಟ್. ಸಮ್ ಆಫ್ ಐ ಡೋಂಟ್ ನೋ ಇಫ್ ದೇರ್ ಇಸ್ ಎನಿವನ್ ಹಿಯರಿಂಗ್ ಅಸ್ ಟುಡೇ. If you are never saved, the word of God says, don't delay it. Today is the day of salvation. Devra vakyavu adare ee riti helutade ide suprasannateya kala ide rakshaneya dina embudagi helutade nanna maatana kelisikolluttiruvantaha nimmalli yaradaru innu yesu kristanna angikarisikollade hogidare innu tada maadutta mundu hudutta iruvudadare devra vakyavu helutade igale neevu aatanna angikarisikolliri mattu rakshane hondiri. And if you are a person who has a call of God in your life to serve him, to come out and serve him, do you have any haran in your life that you want to delay it, and you may miss the opportunity to serve him? So for coming to salvation, today is the day. Coming to serve the Lord and living for the Lord, it's all today. Don't allow haran in our life. Nimmalli yaradaru ರಕ್ಷಣೆಯನ್ನು ಹೊಂದಿ ದೇವರು ನಿಮ್ಮನ್ನ ತನ್ನ ಸೇವೆಗೆ ಕರೆಯುತ್ತಿರುವುದಾದರೆ ಮುಂದೂಡುವವರಾಗಿದ್ದೀರಾ? ನಾಳೆ ಎಂಬುದಾಗಿ ಈ ದಿನವನ್ನ, ಈ ಒಂದು ಅವಕಾಶವನ್ನು ನೀವು ಕಳೆದುಕೊಳ್ಳುವವರಾಗಿದ್ದೀರಾ? ಆಲೋಚಿಸಿಕೊಳ್ಳಿರಿ. ಆದ್ದರಿಂದ ರಕ್ಷಣೆ ಹೊಂದಲಿಕ್ಕೂ ಇದೇ ಸುಪ್ರಸನ್ನತೆಯ ಕಾಲ, ಮತ್ತು ದೇವರ ಸೇವೆಯನ್ನು ಮಾಡಲಿಕ್ಕೂ ಕೂಡ ಇದೇ ತಕ್ಕ ಸಮಯವಾಗಿದೆ. ನಿಮ್ಮ ಜೀವಿತದಲ್ಲಿ ನಿಮ್ಮ ಹಾರಾನ್ ಯಾವುದಾಗಿದೆ, ನಿಮಗೆ ಅಡಚಣೆಯನ್ನು ಉಂಟು ಮಾಡುತ್ತಿರುವಂಥದ್ದು ಎಂಬುದನ್ನು ಗುರುತಿಸಿಕೊಳ್ಳಿರಿ. Don't love anything more than the Lord if you are a child of God. Devara Yesu Kristana ginta hechagi neevu bere yavudannu preethisabaradu neevu devara makkalagiruvudadare. If we do that, sometimes God may take that away from us, be it a child, be it a brother, sister, father, whatever it is. So it's a great lesson for us. Now ondu vele ದೇವರಿಗಿಂತ ಬೇರೆ ಯಾರನ್ನಾದರೂ ಹೆಚ್ಚಾಗಿ ಪ್ರೀತಿಸುವವರಾಗಿದ್ದರೆ, ತಂದೆ ಇರಬಹುದು, ತಾಯಿ ಇರಬಹುದು, ಅಣ್ಣ ತಮ್ಮ ಸ್ನೇಹಿತ ಅಥವಾ ನಮ್ಮ ಸ್ವಂತ ಮಕ್ಕಳೇ ಇರಬಹುದು ಯಾರಾದರೂ ಆಗಿದ್ದರೆ, ಅಂತವರನ್ನ ದೇವರು ತೆಗೆದು ಬಿಡುತ್ತಾರೆ. ಆದ್ದರಿಂದ ನಾವು ಎಚ್ಚರವಾಗಿರಬ್ರಹಾಮ್ ಅಬ್ರಹಾಮನನ್ನ ಕರೆದವನು ಯಾರು? ಲಾರ್ಡ್ ಆಫ್ ಗ್ಲೋರಿ ಸ್ಟೀಫನ್ ಇಸ್ ಗಿವಿಂಗ್ ಎ ಡಿಸ್ಕ್ರಿಪ್ಷನ್. ಇಲ್ಲಿ ಸ್ಟೆಫನನು ಆ ದೇವರ ಆ ಪ್ರಭಾವವನ್ನ ಇಲ್ಲಿ ವಿವರಿಸುವಾತನಾಗಿದ್ದಾನೆ. ಪ್ರಭಾವ ಸ್ವರೂಪನಾದ ದೇವರು ಎಂಬುದಾಗಿ ಆತನ್ನ ಕರೆಯುತ್ತಿದ್ದಾನೆ. If you and I have the call of the glorious Lord, nothing else matters. No Haran, no father, no mother, no wife, no children. Yes, we take care of them, we care for them, but nothing should be a hindrance to the call of God. ನನ್ನ ನಿಮ್ಮನ್ನ ಪ್ರಭಾವ ಸ್ವರೂಪನಾದ ದೇವರು ಕರೆಯುತ್ತಿರುವುದಾದರೆ ನಮಗೆ ಅಡ್ಡಿ ಹಿಂಪಡಿಸುವಂಥದ್ದು ಯಾವುದು ಇರಬಹುದು, ಯಾವುದು ಇರಬಾರದು? ತಂದೆ ಇರಬಹುದು, ತಾಯಿ ಇರಬಹುದು, ಅಣ್ಣ ತಮ್ಮ, ಯಾವುದೇ ವ್ಯಕ್ತಿ ಇರಬಹುದು, ಅಥವಾ ಬೇರೆ ಯಾವುದೇ ಅಡಚಣೆಗಳು ಹಾರಾನ್ ರೀತಿಯಲ್ಲಿ ನಮಗೆ ಇರಬಾರದು. Now as we come to chapter 11, we are coming to a big turning in the book of Genesis. 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆ ಆದಿಕಾಂಡದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತಹ ತಿರುವನ್ನು ನಾವು ಅಲ್ಲಿ ಕಾಣುತ್ತೇವೆ. Up to chapter 11 we see the creation, the fall of man, the flood, the tower of babel and the nations. That is what we see in chapter 11. It takes up to chapter 11 it takes about 2000 years of history. ನಾವು 11ನೇ ಅಧ್ಯಾಯಕ್ಕೆ ಆದಿಕಾಂಡ 1ರಿಂದ 11ನೇ ಅಧ್ಯಾಯವರೆಗೆ ಬರುವಾಗ ಅಲ್ಲಿ ನಾವು ಸೃಷ್ಟಿ ಕಾರ್ಯದ ಕುರಿತಾಗಿ ನಾವು ನೋಡುತ್ತೇವೆ. ಮಾನವನ ಸೃಷ್ಟಿ, ಮಾನವನ ಬಿದ್ದು ಹೋಗುವಿಕೆ, ಮಾನವನ ಪಾಪ, ಜಲ ಪ್ರಳಯದ ಕುರಿತಾಗಿ ನಾವು ನೋಡುತ್ತೇವೆ. ನಂತರ ಅನೇಕ ಜನಾಂಗಗಳ ಕುರಿತಾಗಿ ನಾವು ನೋಡುತ್ತೇವೆ. ಬಾಬೆಲ್ ಗೋಪುರ ಮತ್ತು ಜನರನ್ನ ದೇವರು ತಾರುಮಾರು ಮಾಡುವುದನ್ನ, ಭಾಷೆಗಳನ್ನ ನಾವು ನೋಡುತ್ತೇವೆ. ಇದೆಲ್ಲವೂ 2000 ವರ್ಷಗಳ ಇತಿಹಾಸವನ್ನ ಈ 11 ಅಧ್ಯಾಯಗಳು ಒಳಗೊಂಡಿವೆ.
But from Genesis 12 to 50, we have only 350 years of history. ಆದರೆ ಆದಿಕಾಂಡ 12-50 ಅಧ್ಯಾಯಗಳವರೆಗೆ ನಾವು 1200 ವರ್ಷ ಕೇವಲ 350 ವರ್ಷಗಳ ಚರಿತ್ರೆಯನ್ನ ಇಷ್ಟು ಅಧ್ಯಾಯಗಳು ಒಳಗೊಂಡಿರುವುದನ್ನು ನಾವು ನೋಡುತ್ತೇವೆ. ಚಾಪ್ಟರ್ 11 ಅಟ್ ದಿ ಎಂಡ್ ವಿ ಆರ್ ಇಂಟ್ರೊಡ್ಯೂಸ್ಡ್ ಟು ಅಬ್ರಾಮ್. 11 ಅಧ್ಯಾಯದ ಅಂತ್ಯ ಭಾಗದಲ್ಲಿ ನಾವು ಅಬ್ರಹಾಮನ ಪರಿಚಯವನ್ನು ಹೊಂದುತ್ತೇವೆ. Abraham was a man of faith. Abrahamanu nambikeya vyaktiyagidanu. One of the most important men in human history. Manavana itihasada atyanta pramukhya vyakti Abrahamanu. He was called the friend of God. Atananna devaru tanna snehitanu embudagi karedanu. He is a man, a father of faith. Nambikege moola purushanu itane. Three world religions venerate him. That is Judaism, Christianity and Islam all recognize him as a great man. ಈ ಲೋಕದ ಭೂಮಿಯ ಮೇಲಿರುವಂತಹ ಅತ್ಯಂತ ಪ್ರಾಮುಖ್ಯವಾದಂತಹ ಮೂರು ಧರ್ಮಗಳು ಆತನನ್ನ ತಮ್ಮ ಮೂಲ ಪುರುಷನು ಎಂಬುದಾಗಿ ಆರಾಧಿಸುವುದನ್ನ ಅಥವಾ ಗೌರವಿಸುವುದನ್ನು ನಾವು ನೋಡುತ್ತೇವೆ. ಯಾವುದೆಂದರೆ ಯಹೂದಿ ಧರ್ಮ ಮತ್ತು ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮ. In order it is Judaism, Christianity and then Islam. Because Islam came after Christian faith. Only AD 600 and Muhammad and all that happened only later. So Judaism, Christianity and Islam all venerate. Venerate in the sense of honoring him. Yes, yes. ನಾವು ಕಾಲಾನುಕ್ರಮವಾಗಿ ನೋಡುವುದಾದರೆ ಮೊದಲು ಯಹೂದಿ ಧರ್ಮದವರು, ನಂತರ ಕ್ರೈಸ್ತ ಧರ್ಮ, ನಂತರ ಸುಮಾರು ಕ್ರಿಸ್ತ ಶಕ 600 ಇಸವಿಯಲ್ಲಿ ಇಸ್ಲಾಂ ಧರ್ಮ ಸ್ಥಾಪಿಸಲ್ಪಡುವುದನ್ನು ನಾವು ನೋಡುತ್ತೇವೆ. ಈ ಮೂರು ಧರ್ಮಗಳು ಅಬ್ರಾಹ್ಮನನ್ನ ತಮ್ಮ ಮೂಲ ಪುರುಷ ಎಂಬುದಾಗಿ ಗೌರವಿಸುವುದನ್ನು ನಾವು ನೋಡುತ್ತೇವೆ. Abraham is mentioned in 16 books of the Old Testament and 11 books of the New Testament. ಹಳೆಯ ಒಡಂಬಡಿಕೆಯ 16 ಪುಸ್ತಕಗಳು ಮತ್ತು ಹೊಸ ಒಡಂಬಡಿಕೆಯ 11 ಪುಸ್ತಕಗಳಲ್ಲಿ ಅಬ್ರಹಾಮನ ಕುರಿತಾಗಿ ನಾವು ಓದುತ್ತೇವೆ. Ur of the Chaldeans is in Mesopotamia. It was the most civilized place in the world at that time. ಆ ಕಾಲದಲ್ಲಿ ಇದ್ದಂತಹ ಅತ್ಯಂತ ನಾಗರಿಕ ಸಮಾಜ ಎಂಬುದಾಗಿ ನಾವು ನೋಡುವಾಗ ಮೆಸಪೊತಾಮಿಯ ನಾಗರಿಕತೆಯಲ್ಲಿದ್ದಂತಹ ಕಲ್ದಿಯರ ಊರ್ ಎಂಬ ದೇಶ. It was also the center of pagan idolatry. ಮತ್ತು ಆ ಸ್ಥಳವು ಆ ಅನ್ಯ ಜನರ ವಿಗ್ರಹಾರಾಧನೆಯ ಕೇಂದ್ರ ಸ್ಥಾನವಾಗಿತ್ತು. After the Tower of Babel, God turns from the race of mankind into one individual now. ಆ ಒಂದು ಬಾಬೆಲ್ ಗೋಪುರದ ಸಂಗತಿಯ ನಂತರ ದೇವರು ಇಡೀ ಭೂಲೋಕದ ಜನಾಂಗಗಳ ಬಗ್ಗೆ ತನ್ನ ಗಮನವನ್ನು ಹರಿಸುವ ಬದಲು ಒಬ್ಬ ವ್ಯಕ್ತಿಯ ಕಡೆಗೆ ನಮ್ಮ ಗಮನವನ್ನು ಹರಿಸುತ್ತಿದ್ದಾನೆ, ಅದೇ ಅಬ್ರಹಾಮ. From that individual Abraham, he is going to bring a nation. ಆ ಒಬ್ಬ ವ್ಯಕ್ತಿಯಾದಂತ ಅಬ್ರಹಾಮನ ಮೂಲಕ ಒಂದು ದೊಡ್ಡ ಜನಾಂಗವನ್ನೇ ದೇವರು ತರುತ್ತಾನೆ. And to that nation he will give his revelation, dharmashastra, scripture. ಮತ್ತು ಆ ಒಂದು ಜನಾಂಗಕ್ಕೆ ದೇವರು ತನ್ನ ಧರ್ಮಶಾಸ್ತ್ರವನ್ನ ತನ್ನ ವಾಕ್ಯವನ್ನು ಆ ಜನಕ್ಕೆ ಕೊಡುತ್ತಾನೆ. The revelation of God came through Israel to that nation. We owe so much to the nation of Israel because our Bible is given through the nation of Israel. God's revelation came to this nation in the midst of pagan idolatry in the world. ಈ ಲೋಕದಲ್ಲಿ ನಡೆಯುತ್ತಿದ್ದಂತಹ ಆ ಒಂದು ವಿಗ್ರಹ ಆರಾಧನೆಯ ಮಧ್ಯದಲ್ಲಿಯೂ ದೇವರು ಅಬ್ರಹಾಮನ ಮೂಲಕ ಇಸ್ರಾಯೇಲ್ ಎಂಬಂತಹ ಒಂದು ಜನಾಂಗವನ್ನ ಉಂಟು ಮಾಡಿದನು ಮತ್ತು ಈ ಒಂದು ಜನಾಂಗಕ್ಕೆ ದೇವರು ತನ್ನ ಪ್ರಕಟಣೆಯನ್ನು ಕೊಟ್ಟನು. ಆ ಅನ್ಯ ಜನಾಂಗಗಳ ವಿಗ್ರಹ ಆರಾಧಕರ ಮಧ್ಯದಲ್ಲಿ ತನ್ನನ್ನು ತಾನು ದೇವರು ಈ ಒಂದು ಜನಾಂಗಕ್ಕೆ ಪ್ರಕಟಿಸಿಕೊಂಡನು. And through that nation God is going to bring the Redeemer, the savior of the world. ಆ ಒಂದು ಜನಾಂಗದ ಮೂಲಕ ದೇವರು ಈ ಲೋಕಕ್ಕೆ ಈ ಲೋಕ ರಕ್ಷಕನಾದಂತಹ ಯೇಸು ಕ್ರಿಸ್ತನನ್ನ ಪರಿಚಯಿಸಿದನು.
God chose Abraham, a man of faith. ದೇವರು ನಂಬಿಕೆಗೆ ಮೂಲ ಪುರುಷನಾದಂತಹ ಅಬ್ರಹಾಮನನ್ನ ಆರಿಸಿಕೊಂಡನು. How do you measure a great man? ಒಬ್ಬ ವ್ಯಕ್ತಿಯನ್ನ ಮಹಾನ್ ವ್ಯಕ್ತಿ ಎಂಬುದಾಗಿ ಹೇಳಬೇಕಾದರೆ ಅದನ್ನ ಅಳೆಯುವುದು ಹೇಗೆ? Like I told you, Abraham was respected by three major world religions. ನಾವು ನೋಡಿಕೊಂಡ ಹಾಗೆ ಅಬ್ರಹಾಮನನ್ನ ಈ ಲೋಕದ ಮೂರು ಪ್ರಮುಖ ಧರ್ಮಗಳು ಆತನನ್ನ ಗೌರವಿಸುತ್ತವೆ. He was also a noble man. His character was noble. ಮತ್ತು ಆತನು ಒಬ್ಬ ಬುದ್ಧಿವಂತ ಅಥವಾ ಘನವಂತ ವ್ಯಕ್ತಿಯಾಗಿದ್ದನು. ಆತನ ನಡತೆ ಅದು ಘನತೆಯಿಂದ ಕೂಡಿದ್ದಾಗಿತ್ತು. Later we see, as we study forward, we see when he had a choice to make, he gave the best land to Lot and he said, whatever you leave behind, I will take that. That's a noble character. Nobody will do like that in the world. ಆತನ ಘನತೆ ಮತ್ತು ಆತನ ಉತ್ತಮ ನಡತೆ ಕುರಿತಾಗಿ ನಾವು ಮುಂದಕ್ಕೆ ಓದುವಾಗ ತನ್ನ ತಮ್ಮನ ಮಗನಾದಂತಹ ಲೋಟನಿಗೆ ಆತನು ಉತ್ತಮವಾದಂತಹ ನೀರಾವರಿಯಿಂದ ಕೂಡಿದಂತಹ ಆ ಜಾಗವನ್ನ ಬಿಟ್ಟು ಕೊಡುವುದನ್ನು ನಾವು ನೋಡುತ್ತೇವೆ. ಅಂತಹ ನಡತೆ ಕೇವಲ ಘನತೆಯಿಂದ ಕೂಡಿದ ವ್ಯಕ್ತಿಯಿಂದ ಬರಲಿಕ್ಕೆ ಮಾತ್ರ ಸಾಧ್ಯ. Will any business people do like that? Even church believers are all becoming selfish now. We want our we to get the best. But Abraham was a noble character man that he left the choice to God and gave Lord the first choice. What a noble character. ಇಂದು ನಾವು ನೋಡುವಾಗ ವ್ಯಾಪಾರಿಗಳು ಯಾರಾದರೂ ಈ ರೀತಿ ಮಾಡಲಿಕ್ಕೆ ಸಾಧ್ಯವೇ? ವಿಶ್ವಾಸಿಗಳು ಸಹ ಈ ರೀತಿ ಮಾಡುವುದಿಲ್ಲ. ಅವರಿಗೆ ಎಲ್ಲಾ ಸಂಗತಿಗಳಲ್ಲಿಯೂ ಅತ್ಯುತ್ತಮವಾದ ಸಂಗತಿ ತಮಗೇ ಬೇಕು ಎಂಬುದಾಗಿ ಬಯಸುವಂತಹ ಸ್ವಾರ್ಥಿಗಳಾಗಿ ಹೋಗಿದ್ದಾರೆ. ಆದರೆ ಅಬ್ರಹಾಮನು ದೇವರಿಗೆ ತನ್ನ ಆಯ್ಕೆಯನ್ನ ಬಿಟ್ಟನು ಮತ್ತು ಲೋಟನಿಗೆ ತನಗಿಷ್ಟ ಬಂದ ರೀತಿಯಲ್ಲಿ ಆಯ್ದುಕೊಳ್ಳುವ ಆಯ್ಕೆಯನ್ನ ಆತನಿಗೆ ಕೊಟ್ಟನು. He was also a very generous man. ಮತ್ತು ಆತನು ಉದಾರ ಮನಸ್ಸಿನ ವ್ಯಕ್ತಿಯು ಸಹ ಆಗಿದ್ದನು. When he defeated the later we see in chapter 14 when he defeated some kings and the king of Sodom gave him an offer, you take the things and give me your servants, your people. ಇಲ್ಲಿ ಮುಂದಕ್ಕೆ ನಾವು ನೋಡುವಾಗ ಆತನ ಉದಾರತನದ ಕುರಿತಾಗಿ 14ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಆತನು ಕೆಲವು ಅರಸರುಗಳನ್ನ ಸೋಲಿಸುವಾಗ ಆ ಸೋದೋಮ್ ಪಟ್ಟಣದ ಅರಸನು, ನೀನು ಗೆದ್ದುಕೊಂಡು ಬಂದಿರುವಂತದ್ದನ್ನೆಲ್ಲ ನೀನು ಇಟ್ಟುಕೋ, ನನ್ನ ಜನರನ್ನ ಮಾತ್ರ ನನಗೆ ಬಿಟ್ಟುಕೊಡು ಎಂಬುದಾಗಿ ಹೇಳುವುದನ್ನ ನಾವು ನೋಡುತ್ತೇವೆ. And he said, not even a shoe string I will take, my God is sufficient. He was a very generous man and he had no, even though he was a rich man, he had no materialistic view in his life. ಅಲ್ಲಿ ನಾವು ನೋಡುವಾಗ ಆತನು ಆ ಸೋದೋಮ್ನ ಅರಸನಿಗೆ ಹೇಳುವಂತಹ ಮಾತೇನೆಂದರೆ, ಒಂದು ಕೆರದ ಬಾರನ್ನಾದರೂ ನಾನು ತೆಗೆದುಕೊಳ್ಳುವುದಿಲ್ಲ ನಿನ್ನಿಂದ, ಯಾಕಂದರೆ ನನ್ನನ್ನ ಅಭಿವೃದ್ಧಿ ಪಡಿಸುವ ಆತನು ದೇವರೇ ಎಂಬುದಾಗಿ ಆತನು ತನ್ನ ಸಂಪೂರ್ಣ ಭರವಸೆಯನ್ನ ಸಂಪೂರ್ಣ ನಿರೀಕ್ಷೆಯನ್ನ ತನ್ನ ದೇವರಾದ ಯಹೋವನ ಮೇಲೆ ಇಟ್ಟಿದ್ದನು. ಬಟ್ ಆಫ್ ಆಲ್ ದೀಸ್ ಹಿ ವಾಸ್ ಎ ಮ್ಯಾನ್ ಆಫ್ ಫೇತ್. ರೀಡ್ ರೋಮನ್ಸ್ ಚಾಪ್ಟರ್ 4 ವರ್ಸ್ 3. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡುವಾಗ, ದಯಮಾಡಿ ಓದಿರಿ. ರೋಮಾಪುರ 4:3. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. That is what made this man great, his faith in God. ಅಬ್ರಹಾಮನು ದೇವರನ್ನ ನಂಬಿದನು. ಆ ನಂಬಿಕೆಯು ಆತನನ್ನ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಿತು. ಹೌದು, ಒಬ್ಬ ವ್ಯಕ್ತಿಯನ್ನ ಶ್ರೇಷ್ಠ ವ್ಯಕ್ತಿ ಎಂಬುದಾಗಿ ಕರೆಯಬೇಕಾದರೆ ದೇವರ ಮೇಲಿನ ನಂಬಿಕೆಯಿಂದ ಮಾತ್ರ ಆತನನ್ನ ಅಳೆಯಬಹುದು. My dear brothers and sisters, that faith that God is looking from your life and my life, that is what will make us great in the sight of God when we totally trust our God. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದೇ ನಂಬಿಕೆಯನ್ನ ದೇವರು ನನ್ನಲ್ಲಿ ನಿನ್ನಲ್ಲಿ ಹುಡುಕುವ ಆತನಾಗಿದ್ದಾನೆ. ನಾವು ನಮ್ಮ ಸಂಪೂರ್ಣ ಹೃದಯದಿಂದ ಆತನ ಮೇಲೆ ನಂಬಿಕೆ ಇಡುವಾಗ ಆ ನಂಬಿಕೆಯನ್ನ ಆತನು ನೀತಿ ಎಂದು ಎಣಿಸುತ್ತಾನೆ.
We read that God appeared to Abraham 7 times. We read that. ನಾವು ಓದುವಾಗ ದೇವರು ಅಬ್ರಹಾಮನಿಗೆ ಸುಮಾರು 7 ಬಾರಿ ಕಾಣಿಸಿಕೊಂಡನು ಎಂಬುದಾಗಿ ನಾವು ಓದುತ್ತೇವೆ. It was all to develop his faith. Even though he was a man of faith, God was purifying and making his faith to grow. 7 ಬಾರಿ ಆತನಿಗೆ ಕಾಣಿಸಿಕೊಂಡ ಕಾರಣವೇನೆಂದರೆ ಅವನನ್ನ ನಂಬಿಕೆಯಲ್ಲಿ ಬೆಳೆಸಬೇಕು ಎಂಬಂತ ಉದ್ದೇಶದಿಂದ ಆತನನ್ನ ಕಾಣಿಸಿಕೊಂಡನು. ಆತನು ನಂಬಿಕೆಗೆ ಮೂಲ ಪುರುಷನಾಗಿದ್ದರೂ ಸಹ ದೇವರು ಆತನನ್ನು ಶುದ್ಧೀಕರಿಸಲಿಕ್ಕಾಗಿ ಇನ್ನೂ ನಂಬಿಕೆಯಲ್ಲಿ ಹೆಚ್ಚು ಬೆಳೆಯಬೇಕು ಎಂಬುದಾಗಿ ಬಯಸಿ ಆತನಿಗೆ 7 ಬಾರಿ ಕಾಣಿಸಿಕೊಂಡನು. But never think that Abraham was a perfect man. He also had failures in his life. ಆದರೆ ಅಬ್ರಹಾಮನು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನಾವು ಎಂದಿಗೂ ನೆನೆಸಬಾರದು. ಯಾಕಂದರೆ ಆತನ ಜೀವಿತದಲ್ಲಿಯೂ ಅನೇಕ ಸೋಲುವಿಕೆಗಳನ್ನು ನಾವು ನೋಡುತ್ತೇವೆ. Like Simon Peter, he failed. But when God made him realize that, he returned and he overcame that. ಸಿಮಿಯೋನ ಪೇತ್ರನ ರೀತಿಯಲ್ಲಿಯೇ ಆತನು ಬಿದ್ದು ಹೋದಂತಹ ವ್ಯಕ್ತಿಯಾಗಿದ್ದನು. ಆದರೆ ದೇವರು ಆತನನ್ನ ಎಚ್ಚರಿಸುವಾಗ ಆತನು ತನ್ನ ಸರಿಪಡಿಸಿಕೊಂಡು ದೇವರ ಬಳಿಗೆ ಹಿಂತಿರುಗಿ ಬಂದನು. So we will close this section of 11 and we will go to the new section, chapter 2. Let's quickly read verse 1 to 3. ಈಗ ನಾವು 11ನೇ ಅಧ್ಯಾಯವನ್ನ ಮುಕ್ತಾಯಗೊಳಿಸಿ 12ನೇ ಅಧ್ಯಾಯಕ್ಕೆ ಹೋಗೋಣ. 1-5 ವಚನಗಳವರೆಗೆ ದಯಮಾಡಿ ಬೇಗ 1-3 ವಚನಗಳ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. This is a very important passage in the word of God, what is called the Abrahamic covenant. ಇದು ಸತ್ಯವೇದದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತಹ ವಾಕ್ಯ ಭಾಗವಾಗಿದೆ. ಈ ವಾಕ್ಯ ಭಾಗವನ್ನು ನಾವು ಅಬ್ರಹಾಮನೊಟ್ಟಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆ ಅಥವಾ ಅಬ್ರಹಾಮನ ಒಡಂಬಡಿಕೆ ಎಂಬುದಾಗಿ ಕರೆಯುತ್ತೇವೆ. Rest of the events in the Bible is mostly based on this covenant God made with Abraham. ದೇವರು ಅಬ್ರಹಾಮನೊಟ್ಟಿಗೆ ಮಾಡಿಕೊಂಡಂತಹ ಈ ಒಡಂಬಡಿಕೆಯ ಆಧಾರದಲ್ಲಿಯೇ ಸತ್ಯವೇದದ ಉಳಿದೆಲ್ಲಾ ಘಟನೆಗಳು ನಡೆದಿರುವುದನ್ನು ನಾವು ನೋಡುತ್ತೇವೆ. In these three verses, we have the threefold promises of God to Abraham. ಈ ಮೂರು ವಚನಗಳಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಮಾಡಿಕೊಂಡಂತಹ ಮೂರು ವಿಧದ ಅಥವಾ ಮೂರು ಪಟ್ಟು ಆಶೀರ್ವಾದದ ಅಥವಾ ಒಡಂಬಡಿಕೆಯನ್ನು ನಾವು ನೋಡುತ್ತೇವೆ. ವಾಗ್ದಾನಗಳು, ಪ್ರಾಮಿಸಸ್, ವಾಗ್ದಾನಗಳನ್ನು ನಾವು ನೋಡುತ್ತೇವೆ. This is like the hub of the Bible. Hub means a place from where everything goes. This is the hub of the Bible. ಈ ಒಂದು ವಾಕ್ಯ ಭಾಗವನ್ನ ಅಥವಾ ಅಬ್ರಹಾಮನೊಟ್ಟಿಗೆ ದೇವರು ಮಾಡಿಕೊಂಡಂತಹ ಒಡಂಬಡಿಕೆಯನ್ನ ನಾವು ಆ ಒಂದು ಚಕ್ರದ ಮಧ್ಯದ ಭಾಗ ಹಬ್ ಎಂಬುದಾಗಿ ಕರೆಯುತ್ತೇವಲ್ಲ, ಅದರ ರೀತಿಯಲ್ಲಿ ಕರೆಯುತ್ತೇವೆ. ಅದರಿಂದಲೇ ಚಕ್ರದ ಬೇರೆ ಎಲ್ಲಾ ಕಡ್ಡಿಗಳು ಅದು ಹೊರ ಹೋಗುವಂತವುಗಳಾಗಿರುತ್ತವೆ. The rest of the scripture is an unfolding of this threefold promises. ಈ ಮೂರು ದೇವರ ವಾಗ್ದಾನಗಳೇ ಸತ್ಯವೇದದುದ್ದಕ್ಕೂ ಅದು ವಿವರಿಸಲ್ಪಟ್ಟಿರುವುದನ್ನ ಅಥವಾ ಅವು ತೆರೆದುಕೊಳ್ಳುವುದನ್ನು ನಾವು ನೋಡುತ್ತೇವೆ. First was a promise of a land and a nation. ಪ್ರಪ್ರಥಮವಾಗಿ ದೇವರು ಅಬ್ರಹಾಮನೊಟ್ಟಿಗೆ ಮಾಡಿಕೊಂಡಂತಹ ಒಡಂಬಡಿಕೆ ಒಂದು ದೇಶದ ಅಥವಾ ಭೂಮಿಯ ವಾಗ್ದಾನ. Land and nation ಅಂದ್ರೆ ಆ ಸ್ಥಳ ಮತ್ತು ಜನಾಂಗ. God will make a nation out of him and he will give him a specific land. ಒಂದು ಭೂಮಿ ಮತ್ತು ಅದರಿಂದ ಉಂಟಾಗುವಂತಹ ಜನಾಂಗದ ಒಂದು ವಾಗ್ದಾನವನ್ನ ದೇವರು ಆತನೊಟ್ಟಿಗೆ ಮಾಡಿಕೊಂಡನು. So it's a national blessing. ಆದ್ದರಿಂದ ಅದು ಜನಾಂಗೀಯವಾದಂತಹ ಆಶೀರ್ವಾದ. Secondly, it is a personal blessing. I will make you a blessing. ಎರಡನೆಯದಾಗಿ ಒಂದು ವೈಯಕ್ತಿಕವಾದಂತಹ ಆಶೀರ್ವಾದ ವಾಗ್ದಾನ. ಅದೇನೆಂದರೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ. Second is a personal blessing. ಎರಡನೆಯದು ಅದು ವೈಯಕ್ತಿಕವಾದ ಆಶೀರ್ವಾದ. Third was a universal blessing that through you
I will bless all the nations of the world. ಮೂರನೆಯ ಆಶೀರ್ವಾದ ಅಥವಾ ವಾಗ್ದಾನ ಅದು ಸಾರ್ವತ್ರಿಕವಾದಂತಹ ವಾಗ್ದಾನವಾಗಿತ್ತು. ಅದೇನೆಂದರೆ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. Now that is the universal blessing through Abraham's descendant, the Lord Jesus Christ, the Savior of the world. ಅದು ಈ ಲೋಕಕ್ಕೆ ಮಾಡಲ್ಪಟ್ಟಂತಹ ಸಾರ್ವತ್ರಿಕವಾದಂತಹ ವಾಗ್ದಾನವಾಗಿತ್ತು. ಅದ್ಯಾವುದೆಂದರೆ ಅಬ್ರಹಾಮನ ಸಂತಾನದಲ್ಲಿ ಹುಟ್ಟಿ ಬಂದಂತಹ ಯೇಸು ಕ್ರಿಸ್ತನ ಮೂಲಕ ಈ ಲೋಕಕ್ಕೆ ಆಗುವಂತಹ ಆಶೀರ್ವಾದ. Even though Isaac was the immediate son of Abraham, the promise is through your descendant means the Lord Jesus Christ. That's why when the New Testament opens, it opens with the genealogy of Jesus Christ, the son of Abraham, the son of David. ನಾವು ನೋಡುವಾಗ ಅಬ್ರಹಾಮನಿಗೆ ಹುಟ್ಟಿದಂತ ಮಗನು ಅದು ಈಸಾಕನಾಗಿದ್ದರೂ ಸಹ ಅಬ್ರಹಾಮನ ಸಂತಾನದ ಮೂಲಕ ದೇವರು ಈ ಲೋಕವನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳಿದ್ದು ಅದು ಯೇಸು ಕ್ರಿಸ್ತನ ಕುರಿತಾಗಿ. ಆದ್ದರಿಂದಲೇ ಹೊಸ ಒಡಂಬಡಿಕೆಯು ಮತ್ತಾಯನ ಸುವಾರ್ತೆಯು ಆತನ ವಂಶಾವಳಿಯಿಂದಲೇ ಪ್ರಾರಂಭವಾಗುತ್ತದೆ. ಯೇಸು ಕ್ರಿಸ್ತನು ಆತನು ಅಬ್ರಹಾಮನ ಸಂತಾನದವನು, ದಾವಿದನ ಸಂತಾನದವನು ಎಂಬುದಾಗಿ ಆತನ ಕುರಿತಾಗಿ ಹೇಳಲ್ಪಟ್ಟಿದೆ. And all the people of the world, the nations are entering into the blessing when they repent and accept the Lord Jesus Christ. This promise of a universal blessing is happening to the world today through people from different languages and nations, whether it is Jew or Gentiles, they are coming into faith and they are blessed. This universal blessing is promised to Abraham first. ನಾನು ನೀವೆಲ್ಲರೂ ರಕ್ಷಣೆ ಹೊಂದುವಂಥದ್ದು ಮತ್ತು ಈ ಆಶೀರ್ವಾದವನ್ನ ಹೊಂದಿಕೊಳ್ಳುವಂಥದ್ದು ಅದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಈ ಅಬ್ರಹಾಮನಿಗೆ ದೇವರು ಮಾಡಿದಂತಹ ಮೂರನೆಯ ಆ ಸಾರ್ವತ್ರಿಕ ಆಶೀರ್ವಾದ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬಂತಹ ಆಶೀರ್ವಾದ. ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ಅನೇಕ ಕುಲ ಭಾಷೆಗಳ ಜನರು ರಕ್ಷಣೆ ಹೊಂದಿ ಕರ್ತನ ಮಾರ್ಗಕ್ಕೆ ಬರುತ್ತಿರುವುದನ್ನು ನಾವು ನೋಡುತ್ತೇವೆ. ಈ ಆಶೀರ್ವಾದ ಈಗ ಸಂಭವಿಸುತ್ತಿದೆ. ಐ ಬಿಲೀವ್ ಇಟ್ ಇಸ್ ಇನ್ ದ ಬುಕ್ ಆಫ್ ಗಲೇಷಿಯನ್, ಎಪಿಸ್ಟಲ್ ಆಫ್ ಗಲೇಷಿಯನ್ಸ್. ವಿ ರೀಡ್, ವೆನ್ ಯು ಬಿಕಮ್ ವಿ ಪುಟ್ ಯುವರ್ ಫೇತ್ ಇನ್ ಜೀಸಸ್ ಕ್ರೈಸ್ಟ್, ಯು ಬಿಕೇಮ್ ಎ ಚೈಲ್ಡ್ ಆಫ್ ಅಬ್ರಹಾಮ್. ಆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಮಾತಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಅದೇನೆಂದರೆ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನೀವು ಅಬ್ರಹಾಮನ ಮಕ್ಕಳಾಗುವಿರಿ. ಯು ಅಂಡ್ ಐ ಹ್ಯಾಡ್ ನೋ ರೈಟ್ ಟು, ವಿ ಹ್ಯಾಡ್ ನೋ ಪಾರ್ಟ್ ಇನ್ ದ ಪ್ರಾಮಿಸಸ್ ಗಿವ್. ಆದ್ದರಿಂದ ನಾನು ನೀವು ದೇವರು ಅಬ್ರಹಾಮನೊಟ್ಟಿಗೆ ಮಾಡಿಕೊಂಡಂತಹ ಈ ಒಡಂಬಡಿಕೆಯಲ್ಲಿ ನನ್ನ ನಿಮ್ಮ ಪಾತ್ರ ಯಾವುದೂ ಇಲ್ಲ. ಇದು ದೇವರ ಮಹಾಕೃಪೆಯಿಂದ ಆದಂತಹ ಆಶೀರ್ವಾದ. ಡನ್ ವಿತ್ ಇಟ್, ವಿ ಹ್ಯಾಡ್ ನೋ ರೈಟ್ ಇನ್ ದ ಪ್ರಾಮಿಸಸ್ ಗೇವ್ ಟು ಇಸ್ರಾಯೇಲ್. ಇಸ್ರಾಯೇಲಿನ ವಾಗ್ದಾನಗಳಲ್ಲಿ ನಾವು ಹಕ್ಕಿಲ್ಲದವರು. ಬಟ್ ವೆನ್ ವಿ ಪುಟ್ ಅವರ್ ಟ್ರಸ್ಟ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ವಿ ಆರ್ ಕನೆಕ್ಟೆಡ್ ವಿತ್ ಅಬ್ರಹಾಮಿಕ್ ಕವೆನಂಟ್. What a wonderful privilege God has given us. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ 29ನೇ ವಚನದಲ್ಲಿ ನೋಡುವ ಪ್ರಕಾರ ನಾನು ನೀವು ದೇವರು ಅಬ್ರಹಾಮನ ಮೂಲಕ ಇಸ್ರಾಯೇಲರಿಗೆ ಮಾಡಲ್ಪಟ್ಟಂತಹ ವಾಗ್ದಾನದಲ್ಲಿ ಯಾವುದೇ ಹಕ್ಕಿಲ್ಲದವರಾಗಿದ್ದೆವು. ಆದರೆ ಆತನು ಕೃಪೆಯ ಮೂಲಕ ಯೇಸು ಕ್ರಿಸ್ತನ ಮೇಲೆ ಇಡುವಂತಹ ನಂಬಿಕೆಯ ಮೂಲಕ ನಾವೆಲ್ಲರೂ ಆ ವಾಗ್ದಾನಕ್ಕೆ ಬಾಧ್ಯರಾಗುವ ಹಾಗೆ ಕೃಪೆಯನ್ನು ತೋರಿತಾನೆ. ಅದು ದೇವರ ಮಹಾಕೃಪೆಯೇ. We were Gentiles, we were idol worshippers, we were dogs, but he has given us the privilege to become not only the child of God, God's children, but also Abraham's children. ನಾವೆಲ್ಲರೂ ಅವಿಶ್ವಾಸಿಗಳಾಗಿದ್ದೆವು, ವಿಗ್ರಹಾರಾಧಕರಾಗಿದ್ದೆವು, ಅನ್ಯ ಜನರಾಗಿದ್ದೆವು, ನಾವು ನಾಯಿಗಳಾಗಿದ್ದೆವು. ಆದರೆ ದೇವರು ನಮ್ಮೆಲ್ಲರನ್ನ ಪ್ರೀತಿಸಿ ತನ್ನ ಮಕ್ಕಳಾಗುವಂತಹ ಅಧಿಕಾರವನ್ನು ಕೊಟ್ಟನು. ಅಷ್ಟು ಮಾತ್ರವಲ್ಲ, ಅಬ್ರಹಾಮನ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವಂತಹ ಅಧಿಕಾರವನ್ನು ಸಹ ಆತನು ಕೊಟ್ಟಿದ್ದಾನೆ. Hallelujah, what a savior, what a privilege we have. Let's close it here. Lord willing, we will continue next week.
ಹಲ್ಲೆಲೂಯ. ದೇವರು ಎಂತಹ ಸೌಭಾಗ್ಯವನ್ನ ಎಂತಹ ಆಶೀರ್ವಾದವನ್ನು ನಮಗೆ ಕೊಟ್ಟಿದ್ದಾನೆ. ದೇವರ ಚಿತ್ತ ಇರುವುದಾದ್ರೆ ಮುಂದಿನ ವಾರ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಇಲ್ಲಿಗೆ ನನ್ನ ಮಾತನ್ನು ನಾನು ಮುಗಿಸುತ್ತೇನೆ.